Rodrigo, Pedro, la lava. Chiquire, Padre, Gira, Madava. Hi, excellent evening, all of you. Well, Namaskara, Satyanarayan, and we are here, the founder of Consumax, Business Tycoon Academy, Fortune Creation, and Rickvida, Consumer World Group of Companies. Welcome all of you to the wonderful session, Ivatina Anger Management. The Kopon Heg Nima Speko. So Nama Consumax na vision in Apandre. It's there, like, you know, you all can watch that unfolding human potential, enabling everyone to experience the gift of life through value-based teachings and creating masters and seekers. So even though Kelsana last 11 years in the, we are doing intensely, ಪ್ರತಿಯೊಬ್ಬೊಬ್ಬರು ಜೀವನದಸ್ ಒಂದು ಏನು ಅವರ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೆ ಅದನ್ನ ಅನ್ಫೋಲ್ಡ್ ಮಾಡಿ ಎನೇಬಲಿಂಗ್ ಎವ್ರಿವನ್ ಟು ಎಕ್ಸ್ಪೀರಿಯನ್ಸ್ ದ ಗಿಫ್ಟ್ ಆಫ್ ಲೈಫ್ ಥ್ರೂ ವ್ಯಾಲ್ಯೂ ಬೇಸ್ಡ್ ಟೀಚಿಂಗ್ಸ್ ಆಲ್ಸೋ ಕ್ರಿಯೇಟಿಂಗ್ ಮಾಸ್ಟರ್ಸ್ ಅಂಡ್ ಸೇಕರ್ಸ್ ಸೊ ಫೀಲಿಂಗ್ ವೆರಿ ವೆರಿ ಪ್ರೌಡ್ ದಟ್ 600 ವೀಕ್ಸ್ ಲೈವ್ ಗ್ಲೇರ್ ಝೋನ್ ಮಾಡಿ ನಮ್ಮ ಒಂದು ಆನ್ಲೈನ್ ಗ್ಲೇರ್ ಝೋನ್ 10th ಸೆಷನ್ ಇವತ್ತು ಫೀಲಿಂಗ್ ವಾವ್ ಅಂಡ್ ಥ್ರಿಲ್ಡ್ ವೆಲ್ ಸೊ Rickvida, being a global leader in transformation, health, wealth, and holistic growth. So that's the vision right now we are working towards. And welcome all of you for our online Glare Zone. So, ivatina interesting topic enappa anta helidre, very, very highly interesting topic. Enadu, how to handle anger. Anger management. So, ಆಂಗರ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಎಲ್ರಿಗೂ ಫಸ್ಟ್ ಜ್ಞಾಪಕ ಬರೋದು ಓ ನನ್ನ ಕೋಪ ತಡ್ಕೊಳಕ್ ಆಗಲ್ಲಪ್ಪ ಭಾರಿ ಕಷ್ಟ ಹೆಂಗ್ ನನ್ನನ್ನು ಹ್ಯಾಂಡಲ್ ಮಾಡೋದು ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಹೂಮ್ ಅವರ್ ಐ ಮೀಟ್ ದೇ ಸೇ ಒನ್ ಥಿಂಗ್ ಹೌ ಡು ಐ ಕಂಟ್ರೋಲ್ ಮೈ ಆಂಗರ್ ಹೇಗ್ ನನ್ನ ಕೋಪನ ತಡ್ಕೊಂಡ್ಲಿ ಹೇಗ್ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅಂದ್ಬಿಟ್ಟು ಆಂಗರ್ ಇಸ್ ಎ ಇನ್ಸ್ಟಂಟ್ ಇನ್ಸ್ಟಿಂಕ್ಟ್ ಅಂದ್ರೆ ಇದು ಒಂದು ಭಾವನೆ ಇದು ಒಂದು ಕೂಡ ನಮ್ಮ ಒಂದು ಬೇಸಿಕ್ ಇದೊಂದು ಭಾವನೆ ಬಟ್ ಈ ಭಾವನೆ ನಮ್ಗೇನ್ ಮಾಡುತ್ತೆ ನಾವು ಭಾವನೆಯಿಂದ ಏನ್ ಆಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐ ವಾಂಟ್ ಟು ಶೇರ್ ಸಮ್ ಬ್ಯೂಟಿಫುಲ್ ನಾಟ್ ಬ್ಯೂಟಿಫುಲ್ ವೆರಿ ವೆರಿ ಇಂಪಾರ್ಟೆಂಟ್ 3 ಸ್ಟೋರೀಸ್ ವಿಚ್ ಇಸ್ ದ ಬೇಸ್ ಫಾರ್ ಟುಡೇ ಸೆಷನ್ ರೈಟ್ ಇಟ್ಸ್ ವೆರಿ ಹೈಲಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಬೇಸ್ ಫಾರ್ ದ ಹೋಲ್ ಸೆಷನ್ ಅರ್ಲಿ ಮಾರ್ನಿಂಗ್ ಮಧ್ಯ ಅರ್ಲಿ ಮಾರ್ನಿಂಗ್ ಅಂದ್ರೆ ಅರೌಂಡ್ 3:30 ತಂದೆಗೆ ದೂರದಿಂದ ಸೌಂಡ್ ಬರ್ತಾ ಇರೋದು ಕೇಳಿಸುತ್ತೆ ಗಾಢವಾದ ನಿದ್ರೆ ಇರ್ತಾರ ಅಪ್ಪ ಸಡನ್ ಆಗಿ ಎದ್ದು ಕೂತ್ಕೊಂತಾನೆ ಎಲ್ಲೋ ಸೌಂಡ್ ಟಪ್ 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 ಅಂತ ಬರ್ತಾ ಇರುತ್ತೆ ಸೌಂಡ್ ಅವಾಗ ಅವ್ರಿಗೆ ಅನ್ಸುತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಓ ಇದು ಗ್ಯಾರೇಜ್ ಬೇಸ್ಮೆಂಟ್ ಗ್ಯಾರೇಜ್ ಇಂದ ಬರ್ತಾ ಇರೋ ಸೌಂಡ್ ಅಂತ ಅವ್ರಿಗೆ ಅನ್ಸುತ್ತೆ ಸಡನ್ ಆಗಿ ಅವ್ರು ರಿಯಲೈಸ್ ಆಗ್ತಾರೆ ನಾನು ಕಾರ್ ತಗೊಂಡು ಒಂದ್ ವಾರ ಆಗಿದೆ ಆಡಿ ಕಾರ್ ತಗೊಂಡಿನಿ ಬ್ಲಾಕ್ ಕಲರ್ ಆಡಿ ಕಾರ್ ತಗೊಂಡಿನಿ ಕಾರ್ ಯುನೋ ಬೇಸ್ಮೆಂಟ್ ಅಲ್ಲಿ ನಿಲ್ಸಿದೀನಿ ಅಲ್ಲಿಂದ ಸೌಂಡ್ ಬರ್ತಾ ಇದೆ ಓ ಯಾರೋ ಮನೆ ಕಳ್ಳರ್ ನುಗ್ಗಿದ್ದಾರೆ ಅನ್ಬಿಟ್ಟು ಏನ್ ಮಾಡ್ತಾರೆ ದೊಣ್ಣೆ ತಗೊಂಡು
ಮನೆ ಒಳಗಡೆಯಿಂದ ಗ್ಯಾರೇಜ್ ಎಂಟ್ರೆನ್ಸ್ ಇರುತ್ತೆ, ಮೆಟ್ಲು ಮೂಲಕ ಇಳಿದು ನಿಧಾನಕ್ ಬಂದು ನೋಡ್ತಾನೆ ಗ್ಯಾರೇಜ್ ನ ಒಳಗಡೆ ಒಂದು ಸಣ್ಣ ಬೆಡ್ ಲೈಟ್ ಆನ್ ಆಗಿದೆ, ಜೀರೋ ಕ್ಯಾಂಡಲ್ ಬಲ್ಬ್ ಆನ್ ಆಗಿದೆ. ಅಲ್ಲಿ ಏನ್ ನೋಡ್ತಾನೆ, ತನ್ನ 7.5 ವರ್ಷದ ಮಗ ಏನ್ ಮಾಡ್ತಾ ಇದ್ದಾನೆ, ಕಾರ್ಕ್ ಬಾಲ್ ತಗೊಂಡು ಬೆನ್ಸ್ ಕಾರ್ ಬಾನೆಟ್ ಮೇಲೆ ಬಾಲ್ ರಿಬೌಂಡ್ ಆದ ಕ್ಯಾಚ್ ಹಿಡಿತಾ ಇದ್ದಾನೆ, ಎಸಿತಾ ಇದ್ದಾನೆ, ಕ್ಯಾಚ್ ಹಿಡಿತಾ ಇದ್ದಾನೆ, ಎಸಿತಾ ಇದ್ದಾನೆ. ಪ್ರತಿ ಸತಿ ಬಾಲ್ ಹೊಡೆದಾಗ ಏನಾಗ್ತಾ ಇದೆ, ಆ ಬಾನೆಟ್ ಮೇಲೆ ಒಂದೊಂದೇ ಡೆಂಟ್ ಎಷ್ಟೊಂದು ಡೆಂಟ್ ಬಿದ್ದಿದೆ. ಅಪ್ಪನ್ಗೆ ಭಯಂಕರ ಉಗ್ರವಾದ ಕೋಪ, ತಡ್ಕೊಳಕ್ ಆಗಲ್ಲ, ನನ್ನ ಮಗ ಇಂಥ ಕೆಲಸ ಮಾಡ್ತಾ ಇದ್ದೇನೆ, ಕಾರ್ ತಂದು ಒಂದ್ ವಾರ ಆಗಿಲ್ಲ, ಹೋಗಿ ಹೋಗಿ ಇದ್ರ ಮೇಲೆ ಹೊಡಿತಾ ಇದ್ದೇನೆ, ಅಪ್ಪನ್ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ, ಭಯಂಕರ ಕೋಪ, ಹೆಂಗ್ ಉಕ್ಕು ಬಂದ್ಬಿಡುತ್ತೆ ಮೈಯೆಲ್ಲ ಅಂತ ಹೇಳಿದ್ರೆ, ಕೈಯಲ್ಲಿರೋ ದೊಣ್ಣೆ ತಗೊಂಡು ಏನ್ ಮಾಡ್ತೇನೆ, ಜೋರಾಗಿ ಅವನ ಹೆಸರು ಕಿರ್ಚಿಬಿಟ್ಟು ಅವ್ರ ಕೈ ಹಿಡ್ಕೊಂಡು ಪಟ 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 ಅಂತ ಕೈ ಮೇಲೆ ಹೊಡೆದ್ಬಿಡ್ತಾರೆ. ಏನಾಗುತ್ತೆ, ಕೈ ಪೂರ್ತಿ ಬ್ಲಡ್ ಹಂಗೆ ಬರ್, ಚಿಕ್ಕ ಮಗು 7 ವರ್ಷದ ಮಗು, ಆ ಮಕ್ಕದ ಮೇಲೆ ರಕ್ತ ಯಾವಾಗ ಚಿಮ್ಮುತ್ತೋ ಅವಾಗ ಅವ್ರಿಗೆ ಸಡನ್ಲಿ ಜ್ಞಾನೋದಯ ಆಗುತ್ತೆ, ಓ ರೈಟ್, ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ನಾನು. ಸೊ ಎಲ್ರಿಗೂ ವಾಯ್ಸ್ ಬರ್ತಾ ಇದೆಯಾ? ಇಸ್ ಆಲ್ ಆಫ್ ಯು ಗೆಟಿಂಗ್ ಮೈ ವಾಯ್ಸ್? ಜಸ್ಟ್ ಶೋ ಮಿ ದ ಥಂಬ್ ಫಿಂಗರ್ ಎಸ್ ಅನ್ಬಿಟ್ಟು. ವಾಯ್ಸ್ ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್. ಓಕೆ, ಐ ಡಿಂಟ್ ಚೆಕ್ ಟುಡೇ, ಸಂಬಡಿ ಗೌರಿಶಂಕರ್ ಇಸ್ ಮೆನ್ಷನ್ ವಾಯ್ಸ್ ಬರ್ತಾ ಇಲ್ಲ, ನಾಟ್ ಗೆಟಿಂಗ್ ವಾಯ್ಸ್ ಅನ್ಬಿಟ್ಟು. ಪ್ಲೀಸ್ ಜಸ್ಟ್ ಯು ನೋ ಲೈಕ್ ನಿಮ್ದು ಮೈಕ್ ಸೌಂಡ್ ಏನಿರುತ್ತೆ ಅಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಅಥವಾ ನೀವು ಪಿನ್ ಹಾಕಿರ್ತೀರಾ ಯಾವ್ದ್ರಿಂದ ಅಂತ, ಜಸ್ಟ್ ಪ್ಲೀಸ್ ಚೆಕ್ ಇಟ್ ಔಟ್ ಅಂಡ್ ಯು ವಿಲ್ ಗೆಟ್ ದ ವಾಯ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ರಿಯಲೈಸ್ ಆಗುತ್ತೆ ಅವ್ರ ಅಪ್ಪನ್ಗೆ, ಅರೇ ಯಾ ವಾಟ್ ಐ ಡಿಡ್, ನಮ್ಮ ಮಗನ್ಗೆ ಹಿಡ್ಕೊಂಡು ಹಿಂಗೆ ಹೊಡೆದು ಬಿಟ್ಟಿದ್ದೀನಿ. ಅದೇ ಕ್ಷಣದಲ್ಲಿ ಅವನಿಗೆ ಹಿ ಕಮ್ ಟು ವಾಸ್ತುವಿಗೆ ಬರ್ತಾನೆ, ಇಮ್ಮಿಟ್ ಆ ಕಾರಲ್ಲಿ ಕುಂಬಿಸ್ಕೊಂಡು ಹಿ ಟೇಕ್ಸ್ ಹಿಮ್ ಟು ದ ಹಾಸ್ಪಿಟಲ್, ಇಮ್ಮಿಟ್ ಸರ್ಜರಿ ಎಲ್ಲ ಆಗುತ್ತೆ. ಇನ್ಫ್ಯಾಕ್ಟ್ ಚಿಕ್ಕ ಮಗು ಕೈ, 7 ವರ್ಷದ ಮಗು ಕೈ, 4 ಬೆರಳು ಆಂಪ್ಯೂಟ್ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ದೆನ್ ಒಂದ್ ವಾರ ಆದ್ಮೇಲೆ ಮಗು ಏನಾಗುತ್ತೆ, ಹಾಸ್ಪಿಟಲ್ ಇಂದ ಬರುತ್ತೆ. ಮಗು ಬರೋದಿಕ್ಕೂ ಅದೇ ತರ ಕಾರು ರೆಡಿಯಾಗಿ ಬರುತ್ತೆ, ಇಬ್ರು ಒಳಗಡೆ ಮನೆಗೆ ಬರ್ತಾರೆ, ಕಾರು ಬರುತ್ತೆ, ಇವನು ಬರ್ತಾನೆ. ಮಗ ನೋಡ್ತಾನೆ ಕಾರ್ ತುಂಬಾ ಅದೇ ರೀತಿ ಹಳೆ ತರ ರೆಡಿಯಾಗಿ ಬಂದಿರುತ್ತೆ. ಮಗ ತನ್ನ ಕೈಗಳು ನೋಡ್ಕೊಳ್ತಾನೆ, ಬೆಳ್ಳ ಹೋಗ್ಬಿಟ್ಟಿರುತ್ತೆ. ಅಪ್ಪ ಕಾರ್ ರೆಡಿ ಮಾಡಿದೆ, ನನ್ನ ಕೈನು ರೆಡಿ ಮಾಡಿಸ್ತೀಯಾ ಅಂತ ಕೇಳ್ತಾನೆ. ನನ್ನ ಕೈ ಯಾಕೆ ರೆಡಿ ಆಗುತ್ತಾ ಆಗಲ್ವಾ ಅಂತ. ಅಂಡ್ ಹಿ ಡೋಂಟ್ ನೋ ವಾಟ್ ಟು ಸ್ಪೀಕ್ ಫಾರ್ ದಟ್. ನೇಪಾಳದ ರಾಜಕುಮಾರ ತುಂಬಾ ಲವ್ ಅಲ್ಲಿ ಬಿದ್ದಿರ್ತಾನೆ. ಸೊ ಹಿ ಗೋ ಅಂಡ್ ಪ್ರಪೋಸಸ್ ಟು ಪ್ಯಾರೆಂಟ್ಸ್ ಲೈಕ್ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ದಿಸ್ ಗರ್ಲ್. ಅಂಡ್ ದೊಡ್ಡಪ್ಪ ಕಸಿನ್ ಅಂದೇ ಸೇರ್ ನೋ, ನೀವು ರಾಜ್ಕುಮಾರ ಇಂಥವ್ರನ್ನೇ ಮದ್ವೆ ಆಗ್ಬೇಕು, ಹಿಂಗೆ ಮದ್ವೆ ಆಗ್ಬೇಕು. ಸೊ ಏನಾಗುತ್ತೆ, ಅವನ್ ಕೋಪ ತಡ್ಕೊಳಕ್ ಆಗಲ್ಲ, ಹಿ ಗೆಟ್ ಸೋ ಆಂಗ್ರಿ, ಹಿ ಬಿಕಮ್ ಸೋ ವೈಲ್ಡ್. ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವನಿಗೆ, ಹಿ ಡೋಂಟ್ ನೋ ವಾಟ್ ಹಿ ಇಸ್ ಡೂಯಿಂಗ್. ಹಿ ಪಿಕ್ಸ್ ಅಪ್ ದ AK-47, ಗೋಸ್ ಅಂಡ್ ಶೂಸ್ ಟಾಪ್ 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 ಟಾಪ್, 14 ಜನ ಫ್ಯಾಮಿಲಿ ಓನ್ ರಿಲೇಟಿವ್ಸ್ ನ ಖತಮ್ ಮಾಡಕ್ ಬಿಡ್ತಾನೆ. ರೈಟ್, ಸೊ ವಿ ಹ್ಯಾವ್ ಸ್ಟೋರೀಸ್ ಲೈಕ್ ದಿಸ್. ಹೋಟ್ಲಲ್ಲಿ 4 ಕಾಣಿ ಚಿಲ್ಲರೆ ಸಿಕ್ಲಿಲ್ಲ ಅಂತೇಳಿ ಕಪಾಳಕ್ಕೆ ಹೊಡೆದು ಡೆತ್ ಆಗಿರೋದ್ ನೋಡಿದೀವಿ. ಮನೆಯಲ್ಲಿ ಉಪ್ಪು ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಗಂಡ ಅಂತ ಜಗಳ ತಾರಕ್ ಕೇರಿ ಒಂದೇಟ್ ಸುಮ್ಮನೆ ತಳ್ಳಿದ್ದು ಬಿದ್ದಿದ್ದು ಡೆತ್ ಆಗಿರೋದ್ ನಾವು ನೋಡಿದೀವಿ. ಸೊ ದಿಸ್ ಆಂಗರ್ ಇಸ್ ಹೈಲಿ ಡೇಂಜರಸ್. ನೋಡಿ, ಇಲ್ಲಿ 2 ತರದ ಆಂಗ್ರಿ ಇದೆ. ಒಂದು ಕೋಪ ಅನ್ನೋದು ನಮ್ ಒಳಗಡಿಂದ ಬರಂತದ್ದು, ನಮ್ಮ ಮೇಲೆ ನಮ್ಗೆ ಕೋಪ ಬರೋಂಥದ್ದು, ಸಿಚುಯೇಷನ್ ನಮ್ಗೆ ಕೋಪ ತರಿಸುವಂಥದ್ದು. ಇನ್ನೊಂದು ಬೇರೆಯವರು ಕೋಪವನ್ನು ಹೆಂಗ್ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಬೇರೆಯವ್ರ ಕೋಪಕ್ಕೆ ನಾವು ಗುರಿ ಆಗೋದು. ರೈಟ್, ಅಂಡ್ ದೇರ್ ಇಸ್ ಅ ಮೂವಿ, ಅಲ್ಲು ಅರ್ಜುನ್ ಮೂವಿ, ಅದರಲ್ಲಿ ಹೀರೋಯಿನ್ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಅಲ್ಲಿ ಏನಾಗುತ್ತೆ, ಅಂಡ್ ಹಿ ಕಮ್ಸ್ ಟು ಇನ್ ಪೆಟ್ರೋಲ್ ಬಂಕ್, ಅಲ್ಲಿ ಇನ್ಸ್ಪೆಕ್ಟ್ರು ಸಿಗರೇಟ್ ಯುನೋ ಮ್ಯಾಚ್ ಸ್ಟಿಕ್ ಹಚ್ತಾ ಇರ್ತಾನೆ, ಅಂಡ್ ಯುನೋ ಏ ಅವ್ನ್ ಬೈದು ಬಿಡ್ತಾನೆ. ಆ ಬೈದಾಗ ಏನಾಗುತ್ತೆ, ಅಲ್ಲಿ ಪೊಲೀಸ್ ಅವರೆಲ್ಲ ಅದು ಶೂಟ್ ಮಾಡ್ಬಿಡ್ತಾರೆ, ಫೋಟೋಗ್ರಾಫರ್ಸ್ ಎಲ್ಲ ವಿಡಿಯೋ ಮಾಡ್ಬಿಡ್ತಾರೆ. ಅಂಡ್ ಹಿ ಬಿಕಮ್ ಸೋ ಆಂಗ್ರಿ, ಆ ಕಡೆ ಮಾವ ಇದ್ ಮಾಡ್ದ, ಈ ಕಡೆ ಇವನು ಅಳಿಯ ಅಂತ ಹೇಳಿ ಕೋಪ ಬರುತ್ತೆ. ಅಂಡ್ ದಿಸ್ ಗೈ ಟೇಕ್ಸ್ ಅ ರಿವೆಂಜ್ ಅ ಲಾಟ್, ಅಂಡ್ ದಿಸ್ ಇಸ್ ಅದರ್ಸ್, ಬೇರೆಯವ್ರ ಕೋಪ ಇವ್ರ ಮೇಲೆ ಏನೋ ಆಗುತ್ತೆ, ಸಫರ್ ಆಗಂತ ಕರಿತೀವಿ. ವಾಟ್ ಈಸ್ ಆಂಗರ್? ಫಸ್ಟ್ ಆಫ್ ಆಲ್, ಇಟ್ಸ್ ಅ ಬೇಸಿಕಲಿ ಅ ಬ್ಯೂಟಿಫುಲ್, ವೆರಿ ಹೈ ಎನರ್ಜೆಟಿಕ್
emotion. It is boundless thing, but it's a very, very powerful emotion. But tumba jana ee ondo highly powerful in namma ondo emotion ide idana channelize madakottilla tumba janarige. Let's take a small example. Basic emotions. In our basic emotion in madut namanna tumba sati namge energy matte result kodbekagirudu, it turns into damage. Anger, anger modlu ondu d hakidre it's a danger. Anger is a powerful energy, high emotion, but adu ondu d hakidre danger. Yavaga danger kopa anadu aa ee ondu kopa bhavane anadu taanaagtan bandre instant aagi ukku bitre danger. ನಾವು ಯಾವಾಗ ಬೇಕೋ ಎಷ್ಟು ಬೇಕೋ ಅದನ್ನ ತರಿಸ್ಕೊಂಡ್ವಿ ರೈಟ್ ಟೈಮ್ ಅಲ್ಲಿ, ಅದು ಪವರ್ಫುಲ್ ವೆಪನ್ ಆಗುತ್ತೆ. ಬಟ್ ಆಕ್ಚುಲಿ ತುಂಬಾ ಜನರು ಏನ್ ಹೇಳ್ತಾರೆ, ನಾನು ತುಂಬಾ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ನಾನು ಕೆಲವ್ರು ನೋಡಿದೀನಿ ಕೋಪನೇ ಬರೋದಿಲ್ಲ ಅವ್ರಿಗೆ. ಕೋಪ ಬರ್ದೇ ಇರೋದು ಪ್ರಾಬ್ಲಮ್, ಇದ್ದಕ್ಕಿದ್ದಂಗೆ ವಿಪರೀತ ಕೋಪ ಬರೋದು ಕೂಡ ಪ್ರಾಬ್ಲಮ್. ಆಂಗರ್ ಇಸ್ ವೆರಿ ಗುಡ್, ಇಟ್ಸ್ ಎ ಗ್ರೇಟ್ ವೆಪನ್. ಲೆಟ್ಸ್ ಡೀಲ್ ವಿತ್ ಸ್ಮಾಲ್ ಸ್ಮಾಲ್ ಆಂಗರ್ ಫಸ್ಟ್. ತುಂಬಾ ಜೊತೆ ನಮ್ಮ ಮೇಲೆ ನಮ್ ಕೋಪ ಬರುತ್ತಲ್ವಾ, ಎಷ್ಟು ಜನರಿಗೆ ಬರುತ್ತೆ? ಯು ಗೆಟ್ ಆಂಗ್ರಿ ಆನ್ ಯುವರ್ ಸೆಲ್ಫ್. ಲೈಕ್ ಯು ನೋ, ಯಾವುದೋ ಒಂದು ಕಾರಣಕ್ಕೆ ನೀವು ಒಂದು ಪ್ರಾಮಿಸ್ ಮಾಡಿರ್ತೀರ, ಡೆಲಿವರಿ ಮಾಡ್ತೀನಿ ಗೂಡ್ಸ್ ಅಂತ, ಈ ಟೈಮಿಗೆ ಬರ್ತೀನಿ ಅಂತ, ಈ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು, ಅಥವಾ ಮನೆಗೆ ತಗೊಂಡ್ಬರ್ತೀನಿ ಅಂತ ಹೇಳಿ ನೀವು ಪ್ರಾಮಿಸ್ ಮಾಡಿರ್ತೀರ, ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ. ಸೊ ನಮ್ ಜೊತೆ ನಾವು ಪ್ರಾಮಿಸ್ ಮಾಡ್ಕೊಂಡಿರ್ತೀವಿ, ಟಿಪಿಕಲಿ ಏನಾಗುತ್ತೆ, ವಿ ಮಿಸ್ ದಟ್. ಯಾವಾಗ ನಾವು ಮಿಸ್ ಮಾಡ್ಕೊಳ್ತೀವಿ, ನಮ್ಮ ಮೇಲೆ ನಮ್ಗೆ ತುಂಬಾ ವಿಪರೀತ ಕೋಪ ಬರುತ್ತೆ. ಇಟ್ಸ್ ಗುಡ್ ಆಕ್ಚುಲಿ. ಕೋಪ ಬರ್ಲಿಲ್ಲ ಅಂದ್ರೆ ನಮ್ ಮೇಲೆ ನಮ್ಗೆ, ವೆನ್ ವಿ ಆರ್ ನಾನ್ ಪರ್ಫಾರ್ಮರ್, ಇಫ್ ಯು ಡೋಂಟ್ ಗೆಟ್ ಆಂಗ್ರಿ ಆನ್ ಅವರ್ ಸೆಲ್ಫ್, ನಾವ್ ಏನಾಗ್ಬಿಟ್ಟಿದೀವಿ ಅನ್ಬಿಟ್ಲೆಕ್ಕ, ನಮ್ಮ ಮೇಲೆ ನಮ್ಗೆ ಭರವಸೆ, ನಮ್ಮ ಮೇಲೆ ನಮ್ಗೆ ಒಂದು ಚಾಲೆಂಜ್ ಅನ್ನೋದು ಹೋಗ್ಬಿಟ್ಟಿದೆ ಅನ್ಬಿಟ್ಲೆಕ್ಕ, ಯು ಶುಡ್ ಗೆಟ್ ಆಂಗ್ರಿ ಆನ್ ಯುವರ್ ಸೆಲ್ಫ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ದಟ್ ಆಂಗರ್ ಹ್ಯಾಸ್ ಟು ಬಿ ಚಾನಲೈಸ್ಡ್. ಇವತ್ತು ನಾವು ಮಾತಾಡ್ತಾ ಇರೋದು ಕೋಪವನ್ನು ಹೇಗೆ ನಿಭಾಯಿಸೋದು ಅಂತೇಳಿ. ಹೌ ಲಾಂಗ್ ಯು ಸಿಂಪ್ಲಿ ಗೆಟ್ ಆಂಗ್ರಿ ಆನ್ ಯು? What you need to do is ask yourself the source. What is the source? Like pratidina late agi reach aagta idira to the office or to the appointment. What you need to do? Heng nadkon hobek nivu on time hodbeka, chest open agirutte broad agi march fast madkondo heng hogtivu navu on time hodaga helidna madadaga yade ontra eno mele irutte tale heng mele tirthi kannu heng open agirutte haudalva aa kick irbeku namge andre. Fine tune yourself a little. Yene madidru ond 15 nimsha bega madak practice mani. It's all practice. And yene, you know, many a times, you know, you do mistake, like quotations tapp maartta irthivi athwa martho hogta irthivi. So preparation is required, a little preparation. Bring the small chotu habits. Okay, 20 years back I learned, not 20, 24 years back I learned this habit of writing notes. Yen maadbeku ond dinakke anadu. So 99.999% ನಾನ್ ಯಾವ ಕೆಲಸನೂ ಮರೆಯದೆ, ವೆರಿ ವೆರಿ ರೇ ಫರ್ಗೆಟ್. ಸೊ ನೋ ರೀಸನ್, ಎ ಸ್ಮಾಲ್ ಹ್ಯಾಬಿಟ್ ಕಲ್ಚರ್, ಪ್ರಿಪರೇಷನ್, ಟಿಕ್ ಮಾಡೋದು, ಚೆಕ್ ಲಿಸ್ಟ್ ಮಾಡ್ಕೊಳೋದು, ಟಿಕ್ ಮಾಡೋದು, ಚೆಕ್ ಲಿಸ್ಟ್ ಮಾಡೋದು, ಟಿಕ್ ಮಾಡೋದು. ಸೊ ದೇರ್ ಇಸ್ ನೋ ಓನ್ ಮಿಸ್ಟೇಕ್ಸ್ ಅನ್ನೋದು ಬರದೇ ಇಲ್ಲ, ಲೇಟ್ ಆಗಿ ಹೋಗೋ ಪ್ರಶ್ನೆ ಬರಲ್ಲ ಅಲ್ಲಿ. ಯಾಕೆ? ಐ ಹ್ಯಾವ್ ಎ ಪ್ರಾಕ್ಟಿಸ್ ಆಫ್ ವೇರ್ ಎವರ್ ಐ ಗೋ, ಐ ಗೋ 15 minutes ಅರ್ಲಿ, ರೈಟ್? ಸೊ ವೆನ್ ವಿ ಗೋ ದಿಸ್ ಯು ನೋ ಸ್ಮಾಲ್ ಹ್ಯಾಬಿಟ್ಸ್, ಏನೋ ನಮ್ಗೆ ನಮ್ಮ ಮೇಲೆ ನಾವು ಕೋಪ ಮಾಡ್ಕೊಳೋದು ಬರೋದಿಲ್ಲ. ಅಂಡ್ ಸೆಕೆಂಡ್ ಥಿಂಗ್, ಪ್ರಪಂಚ ನಮ್ಮಲ್ಲಿ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದಕ್ಕಿಂತ ನಮ್ಮ ಮೇಲೆ ನಾವು ಡಿಮ್ಯಾಂಡ್ ಇಟ್ಕೊಂಡಿದೀವಿ ಅಂದ್ರೆ, ವೆನ್ ವಿ ಪ್ರೊಡ್ಯೂಸ್ ಗ್ರೇಟರ್ ರಿಸಲ್ಟ್ ದನ್ ದ ವರ್ಲ್ಡ್ ಎಕ್ಸ್ಪೆಕ್ಟ್ಸ್, ಏನಾಗುತ್ತೆ? ವಿಲ್ ಬಿ ಹೈ ಪರ್ಫಾರ್ಮರ್. ವೆನ್ ವಿ ಆರ್ ಹೈ ಪರ್ಫಾರ್ಮರ್, ವಾಟ್ ಇಸ್ ದ ಪ್ರಾಬ್ಲಮ್ ಇನ್ ವಿ ಆರ್ ಗೆಟಿಂಗ್ ಆಂಗ್ರಿ ಆನ್ ಅವರ್ ಸೆಲ್ಫ್? ಅಂಡ್ ಐ ಡೋಂಟ್ ಗೆಟ್ ಆಂಗ್ರಿ ಆನ್ ಮೈ ಸೆಲ್ಫ್. ಯು ನೋ ವೈ? ಬಿಕಾಸ್ ಪ್ರಪಂಚ ನನ್ಗೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದಕ್ಕಿಂತ 1000 times ನನ್ನ ಮೇಲೆ ನಾನು ಡಿಮ್ಯಾಂಡ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಎ ಸೆಲ್ಫ್ ಮಾಸ್ಟರ್. ಓಕೆ, ಐ ವಾಂಟ್ ಟು ವಿನ್ ಮೈ ಸೆಲ್ಫ್, ಐ ಆಮ್ ವಿನ್ನಿಂಗ್, ಐ ಆಮ್ ಇವಾಲ್ವಿಂಗ್ ಆನ್ ಮೈ ಸೆಲ್ಫ್. ಸಿ, ಪ್ರಪಂಚದಲ್ಲಿ ಅಪ್ಪ ಬೈತಾರೆ, ಅಮ್ಮ ಬೈತಾರೆ, ವೈಫ್ ಕ್ವಶನ್ ಮಾಡ್ತಾಳೆ, ಓಕೆ, ಅಣ್ಣ ತಮ್ಮ ಹಿಂಗೆ ಹೇಳ್ತಾರೆ ಅಂದ್ರೆ ಇನ್ನು ಅರ್ಥ ಏನಂದ್ರೆ, ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಕೇಪಬಿಲಿಟೀಸ್ ಅಥವಾ ಹೊರಗಡೆ ಬಿಡ್ ಕೇಪಬಿಲಿಟೀಸ್, ಆಲ್ ದಿಸ್, ನಮ್ಮ ರೋಲ್ ಏನಿದೆ, ಆ ರೋಲ್ನ ಒಂದು ಬೇಸಿಕ್ ಕೆಲಸಗಳನ್ನ ನಾವು ನಿರ್ವಹಿಸ್ತಾ ಇಲ್ಲ ಅಂದಾಗ ಪ್ರಪಂಚ ನಮ್ಮನ್ನ ಏನ್ ಮಾಡುತ್ತೆ, ಹೀಯಾಳಿಸುತ್ತೆ, ಡೌನ್ ಮಾಡುತ್ತೆ, ಮಾತಾಡ್ತಾರೆ. ಅವಾಗ ನಾವು ತಲೆ ಬಗ್ಸ್ಬೇಕು.
then we get angry. Then ಮಾಡ್ತಾ ಇಲ್ವಾ ಅನ್ಬಿಟ್ಟು. ಲಿಸನ್ ಕೇರ್ಫುಲ್ಲಿ, ನಾವು ನಮ್ಮೇಲೆ ನಾವು ಕೋಪ ಮಾಡ್ಕೊಂಡಿದ್ದೀಲ್ಲ, ಆಸಮ್, ಬಟ್ ನಾವು ಯಾರ ಮೇಲೆ ಕೋಪ ಮಾಡ್ಕೊಂತೀವಿ? ಡ್ಯೂ ಯು ಗೆಟ್ ಆಂಗ್ರಿ ಆನ್ ಅಮಿತಾಬ್ ಬಚ್ಚನ್? ಡ್ಯೂ ಗೆಟ್ ಆಂಗ್ರಿ ಆನ್ ರಜನಿಕಾಂತ್? ಆರ್ ಡ್ಯೂ ಗೆಟ್ ಆಂಗ್ರಿ ಆನ್ ನರೇಂದ್ರ ಮೋದಿ? ಡ್ಯೂ ಗೆಟ್ ಆಂಗ್ರಿ ಆನ್ ಟ್ರಂಪ್? ನಾ, ಯು ಗೆಟ್ ಆಂಗ್ರಿ ಆನ್ ಯುವರ್ ವೈಫ್. ಯು ಗೆಟ್ ಆಂಗ್ರಿ ಲೋಯರ್ ದನ್ ಯುವರ್ ಎನರ್ಜಿ ಲೆವೆಲ್ ಗೈಸ್ ಓನ್ಲಿ. ಯು ಗೆಟ್ ಆಂಗ್ರಿ ಆನ್ ಯುವರ್ ಸನ್, ಯುವರ್ ಡಾಟರ್. ಎಲ್ಲಿ ಯಾರೂ ಸಿಕ್ಕಿಲ್ಲ, ನಿಮ್ಮ ಮನೆಯಲ್ಲಿ ನಾಯಿ ಇದ್ರೆ ಅದ್ರ ಮೇಲೆ ಕೋಪ ಮಾಡ್ಕೊಳ್ತೀರ. ಆಂಗರ್ ಇಸ್ ಎ ವೆಪನ್ ಆಫ್ ವೀಕ್ ಪರ್ಸನ್ ಅಂತ ಹೇಳ್ತಾರೆ. ಕರೆಕ್ಟ್, ವಿ ಗೆಟ್ ಆಂಗ್ರಿ ಆನ್ ಅದರ್ಸ್, ರೈಟ್? ಸೊ ಯು ಗೆಟ್ ಫಸ್ಟ್ ಆಂಗ್ರಿ ಆನ್ ಯುವರ್ ಸೆಲ್ಫ್, ಮ್ಯಾನ್, ದಟ್ಸ್ ವೆರಿ ಗುಡ್. ಬಟ್ ಹೌ ಲಾಂಗ್ ಯು ಗೆಟ್ ಆಂಗ್ರಿ ಆನ್ ಯುವರ್ ಸೆಲ್ಫ್? ಸೊ ಓವರ್ಕಮ್ ದಿಸ್ ಸೆಲ್ಫ್ ಆಂಗ್ರಿ. ಅದಕ್ಕೆ ಮಾಡ್ಬೇಕಾಗಿರೋದು ಡಿಮ್ಯಾಂಡ್ ಯುವರ್ ಸೆಲ್ಫ್ ಎಕ್ಸಲೆನ್ಸಿ ಇನ್ ದ ರೋಲ್ಸ್ ವೇರ್ ಯು ಆರ್ ಗೆಟಿಂಗ್ ಡಿಸ್ಟರ್ಬೆನ್ಸ್. ಟ್ರಾಫಿಕ್ ಅಲ್ಲಿ ಸಿಗಾಕೊಂತ ಇದ್ದೀರಾ, ಇಫ್ ಎವ್ರಿ ಡೇ ಯು ಆರ್ ಗೆಟಿಂಗ್ ಟ್ರಕ್ ಇನ್ ಟ್ರಾಫಿಕ್, ವಾಟ್ ಯು ಡೂ? ಚೇಂಜ್ ಯುವರ್ ಪ್ಲೇಸ್ ಆಫ್ ವರ್ಕಿಂಗ್ ಆರ್ ರೆಸಿಡೆನ್ಸ್, ಆರ್ ಸ್ಟಾರ್ಟ್ ವೆಲ್ ಇನ್ ಅಡ್ವಾನ್ಸ್. ದಟ್ಸ್ ಒನ್ ಥಿಂಗ್. ವೆಲ್ ಪ್ರಿಪರೇಷನ್, ಬಿ ಆನ್ ಟೈಮ್, ಬಿ ಅರ್ಲಿ, ದಿಸ್ ಆಲ್ ಸ್ಮಾಲ್ ಸ್ಮಾಲ್ ಥಿಂಗ್, ಗೆಟ್ ರೀಡ್ ಆಫ್ ದಿಸ್, ರೈಟ್? ಸೊ ನಾವು ಲೆಟ್ಸ್ ಕಮ್ ಸರ್ಕಮ್ಸ್ಟೆನ್ಸಸ್ ಆಂಗ್ರಿ ಅಂತ ಕರಿತೀವಿ. ಸರ್ಕಮ್ಸ್ಟೆನ್ಸಲ್ ಆಂಗ್ರಿ ಅಂದ್ರೆ ಸಾಂದರ್ಭಿಕವಾಗಿ ಕೋಪ ಬರೋಂಥದ್ದು. ಯಾಕೆ ಸಾಂದರ್ಭಿಕವಾಗಿ ಕೋಪ ಬರೋದಂದ್ರೆ ಅರ್ಥ ಏನು? ಸೊ ನಾವು, ಯು ಬೀನ್ ಎ ಪ್ರೊಡ್ಯೂಸರ್, ಯು ಆರ್ ಯು ನೋ, ಯು ಆರ್ ವೆಲ್ ಅಚೀವ್ಡ್ ಪರ್ಸನ್ ಇನ್ ದ ಲೈಫ್. ಬಟ್ ವಾಟ್ ಹ್ಯಾಪನ್ಸ್, ಲೈಫ್ ಹ್ಯಾಸ್ ಇಟ್ಸ್ ವೇ ಆಫ್ ಟೀಚಿಂಗ್ ಲೈಸನ್ಸ್, ಆರ್ ಲೈಫ್ ವೇ. ಸೊ ಲೈಕ್ ಯು ನೋ, ವಿ ಆರ್ ಇನ್ ದ ಮಿಡ್ಸ್ ಆಫ್ ರಿಲೇಶನ್ಶಿಪ್ಸ್. ಏನಾಗುತ್ತೆ ಅದರಲ್ಲಿ, ಸಮ್ ಪ್ರಾಜೆಕ್ಟ್ ಗೋಸ್ ರಾಂಗ್, ರೈಟ್? ಆರ್ ಸಮ್ ಟೈಮ್ ದಟ್ ಎಕನಾಮಿ ವೇರೀಸ್, ದ ಟ್ರೆಂಡ್ ಚೇಂಜಸ್, ಆರ್ ಸಮ್ ರಿಲೇಶನ್ಶಿಪ್ಸ್ ಅಲ್ಲಿ ಏನೋ ಇಶ್ಯೂ ಆಗುತ್ತೆ, ವೆರ್ ಯು ಆರ್ ನೋ ಮೋರ್ ಇನ್ವಾಲ್ವ್ಡ್ ಇನ್ ದಟ್, ಬಟ್ ಯು ಆರ್ ಎ ಪಾರ್ಟ್ ಆಫ್ ಇಟ್ ಅಷ್ಟೇ. ಯು ಆರ್ ನಾಟ್ ಎ ರೈಟ್ ಡೈರೆಕ್ಟ್ ಕಾಸ್ ಅಲ್ಲ ನೀವು, ಬಟ್ ಯು ಆರ್ ದೇರ್, ದಟ್ಸ್ ಇಟ್. ಅಂಡ್ ಸಮ್ ಪೀಪಲ್ ವಿಲ್ ಗೆಟ್ ಆಂಗ್ರಿ ಆನ್ ಯು, ಯು ಆರ್ ನೋ ಮೋರ್, ನೋ ಮಿಸ್ಟೇಕ್ ದೇರ್. ಹೌ ಟು ಹ್ಯಾಂಡಲ್ ದಿಸ್ ಅದರ್ಸ್ ಆಂಗ್ರಿ? ಬೇರೆಯವರು ಕೋಪನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂದ್ರೆ, ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ಅವ್ರು ನಿಮ್ಮ ಮೇಲೆ ಕೋಪ ಬಂದಿದೆ, ಅಥವಾ ನೀವು ಅವ್ರ ಕೋಪ ಮೇಲೆ, ನಿಮ್ಮ ಮೇಲೆ ಅವ್ರ ಕೋಪ ಬಂದಿದೆ ಅಂದ್ರೆ, ಡೋಂಟ್ ಗೋ ಆನ್ ಪೈಲ್ ಅಪ್. ಇಫ್ ಯು ವಾಂಟ್ ಟು ಹ್ಯಾವ್ ಎ ಪೀಸ್ ಇನ್ ರಿಲೇಶನ್ಶಿಪ್, ವಿದರ್ ಇಟ್ಸ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಅಣ್ಣ ತಮ್ಮರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಮಗು ಮಧ್ಯೆ, ಅತ್ತೆ ಮಾವ, ಸೊಸೆ, ಓಕೆ, ಏನ್ ಮಾಡ್ಬೇಕು? ವೆನ್ ಎವರ್ ಯು ಗೆಟ್ ಆಂಗ್ರಿ, ಓಕೆ, ಯು ನೀಡ್ ಟು ಚಾನಲೈಸ್, ಎಕ್ಸ್ಪ್ರೆಸ್ ಇಟ್ ವೆರಿ ಕ್ಲಿಯರ್ಲಿ. Many a times we don't express. ಏನ್ ಮಾಡ್ತೀವಿ? ಸಪ್ರೆಸ್ ಮಾಡ್ತಾ ಹೋಗ್ತೀವಿ. ದ ಆಂಗರ್ ವಿಚ್ ಡೆವಲಪ್ಸ್ ಇಸ್ ಎ ಹೈ ಎನರ್ಜಿ. ಒಂದು ಈ ಒಂದು ಕೋಪ ಅನ್ನೋ ಭಾವನೆ ಇದೆಯಲ್ಲ, ಇದು ಪವರ್ಫುಲ್ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಇದು. ಈ ಕೋಪದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡೋಕೆ ಸಾಧ್ಯ ಆಗುತ್ತೆ, ಒಳ್ಳೇದು ಅಷ್ಟೇ ಕೆಟ್ಟದು ಅಷ್ಟೇ ನಮ್ಗೆ. ಬಟ್ ಮೆನಿ ಎ ಟೈಮ್ಸ್ ಆಂಗರ್ ಇಸ್ ಚಾನಲೈಸ್ ಆನ್ ನೆಗೆಟಿವ್ ಆಕ್ಟಿವಿಟೀಸ್ ಒಂದು. ಸೊ ಏನಾಗ್ಬಿಡುತ್ತೆ, ಕೋಪ ಬಂದಾಗ ಈ ಒಂದು ಹಂಗೆ ಎಮೋಷನ್ ಪೈಲಪ್ ಆಗಿ 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 ದೊಡ್ಡದಾಗ್ತಾ ಹೋಗುತ್ತೆ. ವೆನ್ ಇಟ್ ಇಸ್ ಕ್ರಾಸಸ್ ಅನ್ ಎಬೋ ಲೆವೆಲ್, ಅದು ಹೊರಗಡೆ ಬರೋ ತುಂಬಾ ಅಗ್ಲಿಯಾಗಿ ಹೊರಗಡೆ ಬರುತ್ತೆ, ರೈಟ್? ಆಕ್ಚುಲಿ ಮ್ಯಾರೇಜ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಅವಾಗವಾಗ ಸಣ್ಣ ಪುಟ್ಟ ಪಟಾಕಿ ಜಗಳ ತುಂಬಾ ಇಂಪಾರ್ಟೆಂಟ್. ಚಿನ್ಕುರುಳಿ ಪಟಾಕಿ ಅಂತ ಕರಿತೀವಲ್ಲ, ಅದು ಲಕ್ಷ್ಮಿ ಬಾಂಬ್ ಅಲ್ಲ, ಅಟಮ್ ಬಾಂಬ್ ಪಟಾಕಿ ಎಲ್ಲ ಹೊಡಿಬೇಕಾಗಿರೋದು. ಏನ್ ಹೊಡಿಬೇಕಾಗಿರೋದು? ಚಿಕ್ಕ ಚಿಕ್ಕ ಏನೋ ಚಿಕ್ಕ ಚಿಕ್ಕ ಪಟಾಕಿಗಳು ಹೊಡಿಬೇಕು. ಅಂದ್ರೆ ಏನೋ ಹೇಳೋದು ಕೇಳೋದು, ಓಕೆ ಸರಿ ಮಾಡ್ಕೊಂಡ್ಬಿಡೋದು, ಸರಿ ಇರುತ್ತೆ ಅದು. ರಿಲೇಶನ್ಶಿಪ್ ಅಲ್ಲಿ ಅದು ಆಗ್ತಾ ಇದ್ದಾಗ ಏನಾಗುತ್ತೆ, ಪೈಲಪ್ ಆಗಲ್ಲ. ಲುಕ್ ಅಟ್ ದಟ್, ವಾಟ್ ಹ್ಯಾಪನ್ಸ್? ತುಂಬಾ ಜನ ಈ ಕೋಪನ ರಿಲೇಶನ್ಶಿಪ್ ಅಲ್ಲಿ ಎಕ್ಸ್ಪ್ರೆಸ್ಸೇ ಮಾಡಲ್ಲ, ಹೋಲ್ಡ್ ಮಾಡ್ಕೊಂಡಿಟ್ಟಿರ್ತಾರೆ, ಫುಲ್ಲು ತುಂಬಾ ಬಿಟ್ಟು ಯಾವತ್ತೋ ಒಂದ್ಸತಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಾಗ ಏನಾಗುತ್ತೆ, ಇಟ್ ಕಟ್ಸ್ ದ ರಿಲೇಶನ್ಶಿಪ್. ಅಲ್ಲಿ ಯಾವ ಲೆವೆಲ್ ಅಲ್ಲಿ ರಿಲೇಶನ್ಶಿಪ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ವೆರಿ ಅಗ್ಲಿ. ವರ್ಷಾನ್ಗಟ್ಲೆ, ಇನ್ಫ್ಯಾಕ್ಟ್ ಎಷ್ಟೋ ಸತಿ ಲೈಫ್ ಟೈಮ್ ಮಾತಾಡದೇ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಹ್ಯಾವ್ ಯು ಸೀನ್ ದಿಸ್? ವರ್ಷಾನ್ಗಟ್ಲೆ ಮಾತಾಡ್ಸೋದೇ ಇಲ್ಲ. ಸೊ ವಾಟ್ ಈಸ್ ಇಂಪಾರ್ಟೆಂಟ್, ಇಸ್ ರಿಲೇಶನ್ಶಿಪ್ ಆರ್ ದ ಎಮೋಷನ್ಸ್? ಐ ಟೋಲ್ಡ್ ಯು, ಆಂಗರ್ ಇಸ್ ಎ ಇನ್ಸ್ಟಂಟ್ ಇನ್ಸ್ಟಿಂಕ್ಟ್, ಅಂದ್ರೆ ತಕ್ಷಣ ಬರತಕ್ಕಂಥ ಭಾವನೆ. ಈ ತರದ್ದು ಅವಾಗವಾಗ ಬಂದೋದು ತುಂಬಾ ಒಳ್ಳೇದು, ನಥಿಂಗ್ ರಾಂಗ್ ಇಟ್. ಯಾಕೆ? ನೀವು ಆರೋಗ್ಯವಾಗಿರ್ಬೇಕಂತ ಆಸೆ ಇದೆಯಾ? ದೆನ್ ಕೋಪ ಬರೋದು ಸಹಜ, ಬರದೇ ಇರೋದು ತುಂಬಾ ಪ್ರಾಬ್ಲಮ್. ಓಕೆ, ಬರ್ಬೇಕು, ಬರ್ಬೇಕು, ಬಂದ ಏನಾಗ್ಬೇಕು, ಅದು ಇಟ್ ಶುಡ್ ಫ್ಲೆಶ್, ಹೋಗ್ಬಿಡ್ಬೇಕು. ತುಂಬಾ ಜನ ನಾವು ನೋಡಿದೀವಿ, ಎಂತ ಒಳ್ಳೆಯವನಪ್ಪ ಇವನು, ಒಂದು ಚೂರು ಕೋಪನೆ ಮಾಡ್ಕೊಳಲ್ಲ,
ಶಾಂತ ಸ್ವಭಾವದನು ಶಾಂತ ಸ್ವರೂಪಿ ಅವ್ರ ಮೇಲೂ ಒಂದ್ಸತಿನೇ ಇದ್ ಮಾಡಿದ್ ನೋಡೇ ಇಲ್ಲ. ಗೋ ಬ್ಯಾಕ್ ಅಂಡ್ ಸಿ, ಅವ್ರ ಕೋಪನ ಅಷ್ಟ್ ಒಳಗಡೆ ಇಟ್ಕೊಂಡು ಏನಾಗುತ್ತೆ, ದಟ್ ಟರ್ನ್ಸ್ ಇನ್ ಟು ಯುನೋ ಕೈಂಡ್ ಆಫ್ ಎ ಆಸಿಡ್ ಬರ್ನ್ಸ್ ಓನ್ ಇನ್ ಸೈಡ್. ಕೋಪ ಅನ್ನೋದಿದೆಯಲ್ಲ, ಇಟ್ಸ್ ಲೈಕ್ ಅನ್ ಆಂಗರ್, ಇಸ್ ಲೈಕ್ ಎ ಆಸಿಡ್, ಇಟ್ ಬರ್ನ್ಸ್ ದ ವೆಸಲ್ ವಿಚ್ ಕ್ಯಾರಿಂಗ್ ಎ ಲಾಂಗ್ ಟೈಮ್. ಒಳಗಡೆ ಅಲ್ಸರ್, ಅಸಿಡಿಟಿ ತುಂಬ ಹೋಗ್ಬಿಟ್ಟಿರುತ್ತೆ, ಬಿಕಾಸ್ ದೇ ಡೋಂಟ್ ಎಕ್ಸ್ಪ್ರೆಸ್ ರೈಟ್. ಐ ಹರ್ಡ್ ಪೀಪಲ್ ಲೈಕ್, ಸರ್ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ ಸರ್, ಸಿಗರೇಟ್ ಸೇರ್ತಾರೆ, ಎಣ್ಣೆ ಹೊಡಿತಾರೆ, ಎಲ್ಲ ತರ ಇದಾರೆ, 75 ವರ್ಷ ಗುಂಟಿಗೆ ಗಂಡು ಗುಂಡಿ ಆಗಿದ್ದಾರೆ ಸರ್. ಇನ್ನೊಬ್ರು ರಿಲೇಟಿವ್ 57 ವರ್ಷ ಗೊಟ್ಟಕ್ ಕಂಡ್ಬಿಟ್ರು, ಯಾರ ಜೊತೆನೂ ಒಂದ್ಸತಿ ಕೋಪ ಮಾಡ್ಕೊಂಡಿರ್ಲಿಲ್ಲ ಅವರು, ಹೂಲಾಗಿರೋರು, ಎಣ್ಣೆ ಮುಟ್ಟಿಲ್ಲ, ಇದಲ್ಲ ಅದಿಲ್ಲ, ವಾಕ್ ಮಾಡೋರು. ಬಟ್ ದ ಹೈಯೆಸ್ಟ್ ಎನರ್ಜಿ ಯಾವುದು, ಎಮೋಷನ್ ಅವ್ರು ಏನ್ ಮಾಡಿರ್ಲಿಲ್ಲ, ಚಾನಲೈಸ್ ಮಾಡಿ ಹೊರಗಡೆ ಹಾಕಿರ್ಲಿಲ್ಲ, ಯಾವಾಗ್ಲೂ ಸಪ್ರೆಸ್ ಮಾಡ್ಕೊಂಡು ಒಳ್ಳೆಯವ್ರು ಅನ್ಸ್ಕೊಬೇಕು, ಒಳ್ಳೆಯವ್ರು ಅನ್ಸ್ಕೊಬೇಕಾದ್ರೆ. ಸೊ ಮೇಕ್ ಶೂರ್ ದಟ್ ಯು ಆರ್ ಗೋಯಿಂಗ್ ಟು ಚಾನಲೈಸ್ ಯುವರ್ ಎಮೋಷನ್. ವಿ ಸ್ಪೋಕ್ ಅಬೌಟ್ ಅವರ್ ಓನ್ ಪರ್ಸನಲ್ ಎಮೋಷನ್, ಮೀನ್ಸ್ ಲೈಕ್ ನಮ್ಮ ಮೇಲೆ ನಮ್ ಕೋಪ, ರಿಲೇಷನ್ಶಿಪ್ಸ್ ಅಲ್ಲಿ ಕೋಪ ಬರುತ್ತೆ. ಅಂಡ್ ದೇರ್ ಆರ್ ಸಮ್ ಪೀಪಲ್ ಹೂ ವಾಂಟ್ ಟು ಪ್ರೊವೋಕ್ ಯು. ಪ್ರೊವೋಕ್ ಅಂದ್ರೆ ಏನೋ, ಉಳ ಬಿಡೋದು ಅಂತ ಹೇಳ್ತಾರೆ, ಕೋಪ ಮಾಡಿಸೋದು ಅಂತ ಹೇಳ್ತಾರೆ. ದಿಸ್ ಆಲ್ ಟೆಕ್ನಿಕ್ಸ್ ವ್ಯವಹಾರದಲ್ಲಿ, ಟೆಂಪ್ಟ್ ಮಾಡೋದು, ಕೋಪ ತರಿಸ್ಬಿಡೋದು, ಬಾರ್ಗೇನ್ ಮಾಡ್ತಾ ಅಥವಾ ನೆಗೋಷಿಯೇಟ್ ಮಾಡ್ತಾ ರಿಲೇಷನ್ಶಿಪ್ ಅಲ್ಲಿ ಬೇಕ್ ಬೇಕಂದ್ಬಿಟ್ಟು. ಈ ಕೋಪ ಅನ್ನೋದಿದೆಯಲ್ಲ, ಅಂದ್ರೆ ಬ್ಯೂಟಿಫುಲ್ ಸ್ಟೋರಿ, ರಿಮೆಂಬರ್ ದಟ್ ಉಪಕಥೆಗಳಲ್ಲಿ ಬರೋ ಒಂದು ಸ್ಟೋರಿ, ಕಾಶಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಏನಾದ್ರೂ ಬಿಟ್ಬಿಟ್ಟು ಬರಬೇಕು ಅಂತ. ಓಕೆ, ಸೊ ಅಪ್ಪ ಕಾಶಿಗೆ ಹೋಗಿ ಬಂದ್ಮೇಲೆ ಮನೆಗೆ ಬಂದು ಹೇಳ್ತಾರೆ, ಫಸ್ಟ್ ಶಿ ಡಿಕ್ಲೇರ್ಸ್, ನೋಡಿ ಕಾಶಿಗೆ ಹೋಗಿದ್ದೆ, ನಾನು ಕೋಪ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಮನೇಲೆಲ್ಲರೂ ಗುಡ್ ಗುಡ್ ಅಂತ ಹೇಳ್ತಾರೆ. ವೈಫ್ ಏನು ಮಾತಾಡಲ್ಲ, ಯಾಕಂದ್ರೆ ಗೊತ್ತು 25 ವರ್ಷ ಆಗಿದೆ ಮದುವೆ ಆಗಿ, ಇವ್ರು ಏನ್ ಬಿಡ್ತಾರೆ ಏನ್ ಬಿಡಲ್ಲ ಅಂತ ಅವ್ಳು ಚೆನ್ನಾಗಿ ಗೊತ್ತಿರುತ್ತೆ. ಮಗ 14 ವರ್ಷದ ಮಗ, ಅಪ್ಪ ಕೋಪ ಬಿಟ್ಬಿಟ್ಟು ಬಂದ್ಯಾ, ಏನ್ ಹೇಳಿದೆ ಇನ್ನೊಂದ್ ಸತಿ ಹೇಳು. ಹೌದು ಕಣೋ, ಕೋಪ ಬಿಟ್ಬಿಟ್ಟು ಬಂದಿದ್ದೀನಿ. ಇನ್ನೊಂದ್ ಸ್ವಲ್ಪ, ಅಪ್ಪ ನೀನ್ ಏನ್ ಬಿಟ್ಬಿಟ್ಟು ಬಂದೆ, ಮಗನೇ ಕೋಪ ಬಿಟ್ಬಿಟ್ಟು ಬಂದೆ. ಅವ್ನ್ ನಂಬಕ್ಕಾಗಲ್ಲ. ಇನ್ನೊಂದ್ ಸ್ವಲ್ಪ, ಅಪ್ಪ ಏನ್ ಬಿಟ್ಬಿಟ್ಟು ಬಂದೆ, ಹೇಳಿದ್ನಲ್ಲ ಕೋಪ ಬಿಟ್ಬಿಟ್ಟು ಬಂದೆ. ಇನ್ನೊಂದ್ ಸ್ವಲ್ಪದಾದ್ಮೇಲೆ ಏನ್ ಬಿಟ್ಬಿಟ್ಟು ಬಂದೆ, ಅಪ್ಪ ಅವಾಗ್ಲೇ ಹೇಳಿಲ್ವೇನೋ ಕೋಪ ಬಿಟ್ಬಿಟ್ಟು ಬಂದೆ. ಸೊ ಪ್ರತಿ ಸತಿ ಅವ್ನು ಕೇಳ್ದಂಗೆ ಇವನು ಟೆಂಪರ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಲಾಸ್ಟ್ ಮೂಮೆಂಟ್ಗೆ ಫೈಡ್ ಅಂತ ಹೊಡ್ಬಿಟ್ಟು ಹೇಳಿಲ್ವ ಕೋಪ ಬಿಟ್ಬಿಟ್ಟು ಬಂದೆ ಅಂತ ಹೇಳಿ. ಸೊ ಏನಾಗುತ್ತೆ, ದೇರ್ ಆರ್ ಪೀಪಲ್ ಹೂ ಆಲ್ವೇಸ್ ಪ್ರೊವೋಕ್ಸ್ ಅಂಡ್ ಟೆಸ್ಟ್ ಅಂಡ್ ಟೆಸ್ಟ್ ಅಂಡ್ ಟೆಸ್ಟ್ ಮಾಡ್ತಾನೆ ಇರ್ತಾರೆ ಎಲ್ಲಿವರೆಗೂ. ಸಿ ನಾವು ಪ್ರಪಂಚ ಗೆಲ್ಲಕ್ಕಾಗಲ್ಲ, ಏನ್ ಗೆಲ್ಬಹುದು ಒಂದು, ಕೆನ್ ವಿ ವಿನ್ ದ ಅಪ್ರೋಚ್ ಆಫ್ ಅದರ್ಸ್, ನೋ ವಿ ಕೆನ್ ನಾಟ್. ಕೆನ್ ವಿ ಕಂಟ್ರೋಲ್ ದ ಟ್ರಾಫಿಕ್, ಕೆನಾಟ್. ಕೆನ್ ವಿ ಕಂಟ್ರೋಲ್ ದ ವೆದರ್, ಇಲ್ಲ. ಕೆನ್ ವಿ ಕಂಟ್ರೋಲ್ ಹೌ ಪೀಪಲ್ ರೆಸ್ಪಾಂಡ್ ಆರ್ ರಿಯಾಕ್ಟ್ ಟುವರ್ಡ್ಸ್, ಇಲ್ಲ. ನೋಡಿ, ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಏನಂದ್ರೆ, ಅದು ನಾಯಿ ಆಗಿರ್ಲಿ ಹಾವು ಆಗಿರ್ಲಿ, ಯಾರೇ ಬಾಸ್ ಆಗಿ ಅಂದ್ರೆ ಆ ಪ್ರಾಣಿಗಳು ಸಾಕಿರೋ ಓನರೇನೆ, ಬೈ ಚಾನ್ಸ್ ಅದಕ್ಕೆ ಏನಾದ್ರು ಬಾಲ ತುಳಿದ್ರು ಬುಸ್ ಅಂತ ಎದ್ದೊಳುತ್ತೆ, ನಾಯಿ ಏನ್ ಮಾಡುತ್ತೆ ಬಹು ಅಂತ ಕಚ್ಚಕ್ಕೆ ಬರುತ್ತೆ. ಹಾಗೆ ಪ್ರಾಣಿಗಳ ಒಂದು ಗುಣ ಏನಪ್ಪಾ ಅಂದ್ರೆ, ಬೇಸಿಕ್ ಇನ್ಸ್ಟಿಂಕ್ಟ್ ಇಸ್ ಇನ್ಸ್ಟಂಟ್ ಇನ್ಸ್ಟಿಂಕ್ಟ್ ಇಸ್ ಆಂಗ್ರಿ. ಓಕೆ, ಇಟ್ ರಿಯಾಕ್ಟ್ಸ್. ರಿಯಾಕ್ಷನ್ ಇಸ್ ಬಿಲಾಂಗ್ ಟು ಯಾರಿಗೆ, ಪ್ರಾಣಿ ವರ್ಗಕ್ಕೆ. ಬಟ್ ರಿಯಾಕ್ಷನ್ ಆರ್ ರೆಸ್ಪಾನ್ಸ್, ಎರಡು ಚಾಯ್ಸ್ ನಮ್ ಕೈಲಿದೆ, ಅದು ಮನುಷ್ಯರ ಕೈಲಿರತಕ್ಕಂಥದ್ದು. ಸೊ ವಾಟ್ ಯು ವಾಂಟ್ ಟು ಚೋಸ್ ಟು ಬಿ, ಯಾವ್ದನ್ನ ನೀವು ಆಯ್ಕೆ ಮಾಡಕ್ ಇಷ್ಟಪಡ್ತೀರಾ, ರಿಯಾಕ್ಷನ್ ಆರ್ ರೆಸ್ಪಾನ್ಸ್. ಸೊ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಮ್ಗೆಲ್ರಿಗೂ ನಾವು ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾನು ಅನ್ಕೊಂಡಂಗೆ ಲೈಫ್ ಇರಬೇಕು, ನಾನು ಅನ್ಕೊಂಡಂಗೆ ಜನ ಇರಬೇಕು, ನಾನು ಅನ್ಕೊಂಡಂಗೆ ನಡೀಬೇಕು. ದ ಮೇಜರ್ ರೀಸನ್ ಈ ಕೋಪ ಬರ್ಲಿಕ್ಕೆ, ಬಿಕಾಸ್ ವಿ ವಾಂಟ್ ಟು ಕಂಟ್ರೋಲ್ ಎವ್ರಿಬಡಿ. ಅವ್ರು ನಮ್ಗೆ ಹೆಂಗ್ ಮಾತಾಡಿಸ್ಬೇಕು ಅನ್ನೋದು ನಮ್ಗೆ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀವಿ. ಅದರ್ವೈಸ್ ಗೆಟ್ ಇರಿಟೇಟೆಡ್. ವಿ ಹ್ಯಾವ್ ಟು ಚೂಸ್ ಟು ರೆಸ್ಪಾಂಡ್, ನಾಟ್ ರಿಯಾಕ್ಟ್. ರೈಟ್, ನೋಡೋ ರೆಸ್ಪಾಂಡ್ ಪ್ರಾಪರ್ಲಿ. ಮಕ್ಕಳನ್ನ ಆಟ ಆಡ್ತಾ ಇದ್ರು ಗ್ರೌಂಡ್ ಅಲ್ಲಿ, ಪ್ರತಿ ಸತಿ ಆಡ್ಬೇಕಾದ್ರೆ ಬಾಲ್ ಏನಾದ್ರೂ ಇನ್ಫ್ಯಾಕ್ಟ್ ಆ ಒಂದು ಗ್ರೌಂಡ್ ನ ಕೋನೆಯಲ್ಲಿ, ಮೈದಾನದ ಕೋನೆಯ ಭಾಗದಲ್ಲಿ ಒಂದು ಹುತ್ತಾಯ್ತು, ಅಲ್ಲಿ ಹೋದ್ರೆ ಎಲ್ರಿಗೂ ಭಯ, ಅಲ್ಲಿ ಹಾವಿತ್ತು. ಸೊ ತುಂಬಾ ಬಾಲ್ಗಳಲ್ಲಿ ಹೋಗಿತ್ತು, ಯಾರು ಹೋಗಿ ತರ್ಲಿಕ್ಕೆ ಧೈರ್ಯನೇ ಇರ್ಲಿಲ್ಲ, ಎಲ್ರು ಕಷ್ಟ ಬೀಳೋರು. ಒಮ್ಮೆ ಏನಾಯ್ತು, ಆ ರೋಡಲ್ಲಿ ಹೋಗ್ತಾ ಇದ್ದಂತ ಒಂದು ಸಾಧು ಹೋಗ್ತಾ ಇರ್ತಾರೆ,
ಹಾರ್ಮೆಟ್ ಅವ್ರನ್ನ ಕರೆದ್ಬಿಟ್ಟು ನೋಡಿ ನಮ್ಗೊಂದು ಸಹಾಯ ಮಾಡಿ ನೀವು. ಏನ್ ಹೇಳಪ್ಪ, ನಮ್ಮ ಚೆಂಡು ತುಂಬಾ ಈ ಒಂದು ಏನೋ ಮೈದಾನದ ಕೊನೆಲ ಒಂದು ಹುತ್ತದ ಹತ್ರ ಹೋಗಿ ಕುತ್ಕೊಂಡಿದೆ, ತುಂಬಾ ಚೆಂಡುಗಳಿದೆ ಅಲ್ಲಿ, ನಮ್ಗೆಲ್ರಿಗೂ ಭಯ ಹಾವು ಕಚ್ಚಿಬಿಡುತ್ತೆ ಅಂತ. ಸರಿ, ಏನ್ ಮಾಡ್ಬೇಕು ಇವಾಗ? ನೀವೇನಾದ್ರೂ ಮಾಡಿ ಹಾವು ಒಂದ್ ಸ್ವಲ್ಪ ಪಾಠ ಕಲಿಸಿ, ನಮ್ಗೆ ತೊಂದರೆ ಕೊಡ್ದಿರ ನೋಡ್ಕೊಳ್ಳಿ. ಹಾ, ಆಗ್ಲಿ ಆಗ್ಲಿ. ಸರಿ, ಹುತ್ತತ್ರ ಬರ್ತಾರೆ, ಹಾವನ್ ಮಾತಾಡಿಸ್ತಾರೆ, ಮೇಲ್ ಕರೀತಾರೆ. ನೋಡಪ್ಪ, ನೀವ್ ಯಾವ್ದೇ ಕಾರಣಕ್ಕೂ ಏನ್ ಮಾಡ್ಬೇಡ್ದು, ಈ ಒಂದು ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ಬೇಡ, ಓಕೆನಾ? ಡಿಸ್ಟರ್ಬ್ ಮಾಡಿದ್ರೆ ಈ ಸತೋಕ್ಷ. ಓಕೆ, ಹೋಯ್ತು. ಇವ್ರು ಹೋದ್ರು. ಹಾವು ಎಷ್ಟು ದಿವಸ ಅಂತ ಒಳಗಡೆ ಇರುತ್ತೆ ಹುತ್ತದಲ್ಲಿ, ಹಂಗೆ ಮೇಲ್ಗಡೆ ಬಂತು. ಒಂದಿನ ಬಿಸಿಲು ಕಾಯ್ಬೇಕಂತ ನಿಂತು ಹೊರಗಡೆ ಇತ್ತು. ಮಕ್ಳಿಗೆ ಬಾಲ್ ತಗೊಂಡಾಗ ಬಂದ್ರು. ಧೈರ್ಯ ಎಲ್ರಿಗೂ, ಇವಾಗ ಹಾವು ಏನು ಮಾಡಲ್ಲ ಅಂತ ಗೊತ್ತಿತ್ತು. ಏನ್ ಮಾಡಿದ್ರು, ಒಬ್ಬ ನೋಡಿ ಬಾಲ್ ತಗೊಂಡ ಒಡ್ದ, ಅದ್ ಸುಮ್ನೆ ಮಲಗಿತ್ತು. ಇನ್ನೊಬ್ಬ ಕಲ್ಲು ಹೊಡ್ದ, ಸುಮ್ನೆ ಮಲಗಿತ್ತು. ಸಿಕ್ದವ್ರೆಲ್ಲಾ ಕಲ್ಲು ಹೊಡಿಯೋಕ್ ಶುರು ಮಾಡಿದ್ರು ಹಾವಿಗೆ. ಪಾಪ, ನೋವು ಮೇಲ್ ನೋವು, ಏಟ್ ಮೇಲ್ ಏಟು, ಏನು ಮಾತಾಡಿಲ್ಲ ಕಡೆಗಿದು. ಸೊ ನೆಕ್ಸ್ಟ್ ಏನಾಯ್ತು, ತುಂಬಾ ದಿನಗಳಾದ್ಮೇಲೆ ಮತ್ತೆ ಅದೇ ರೂಟ್ ಅಲ್ಲಿ ಆ ಒಂದು ಹಾರ್ಮೆಟ್ ಸಾಧು ಬರ್ತಾ ಇದ್ರು. ಬಂದ್ಬಿಟ್ಟು ಇದನ್ನ ಮಾತಾಡ್ಸೋಣ, ಹೇಗಿದೆ ನೋಡೋಣ ಅಂತ ಕರೀತಾರೆ. ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ, ಮೇಲೆ ಬರುತ್ತೆ. ಏನ್ ಸ್ವಾಮಿಗಳೇ ಅಂತ ಕೇಳುತ್ತೆ. ಯಾಕಯ್ಯ ಹಿಂಗಾಗ್ಬಿಟ್ಟಿದ್ಯಾ, ಹಣ್ಣು ಹಣ್ಣು ಮುದ್ಕ ಆಗಿ ಏಟ್ ತಿಂದು ರೋಗ ಇಷ್ಟ ಆಗ್ಬಿಟ್ಟಿದ್ಯಾ? ಎಲ್ಲ ನಿಮ್ಮ ಕೃಪೆ, ನಾನೇನ್ ಮಾಡ್ದೆ? ನೀವೇ ತಾನೇ ಹೇಳಿದ್ದು, ಯಾರಿಗೂ ಏನು ಮಾಡ್ಬೇಡ, ತೊಂದರೆ ಕೊಡ್ಬೇಡ ಅಂತ. ನೋಡಿ ಎಲ್ಲರೂ ನನ್ನ ಗತಿ ಹಿಂಗ್ ಮಾಡಾಕ್ಬಿಟ್ಟಿದಾರೆ ಅಂತ ಹೇಳ್ತು. ಅದಕ್ಕೆ ಸಾಧುಗೆ ಅರ್ಥ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ ನಾನ್ ನಿನ್ಗೆ ಹೇಳಿದ್ದು ಬೇರೆಯವ್ರ ತೊಂದರೆ ಕೊಡ್ಬೇಡ ಅಂತ ಹೇಳ್ದೆ, ಆದ್ರೆ ನಿನ್ ತೊಂದರೆ ತಗೊಂಡ್ ನಾನು ಹೇಳಿಲ್ವಲ್ಲ, ಕಚ್ಬೇಡ ಅಂತ ಹೇಳಿದೆ, ಬಿಸ್ಕುಟ್ ಬೇಡ ಅಂತ ಹೇಳಿದ್ನ. ಸಿ, ಆಂಗರ್ ಇಸ್ ವೆರಿ ಇಂಪಾರ್ಟೆಂಟ್, ಕರೆಕ್ಟ್? ಆಂಗರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್. ತುಂಬಾ ಜನ ಒಳ್ಳೆಯವ್ರು ಆಗ್ಬೇಕನ್ಬಿಟ್ಟು ಏನ್ ಮಾಡ್ತಾರೆ, ದೇ ಡೋಂಟ್ ಅಟರ್ ಎ ಸಿಂಗಲ್ ವರ್ಡ್. ಏನ್ ಹೇಳಿದ್ರು, ಓಕೆ ಓಕೆ ಓಕೆ, ರೈಟ್? ಸೊ ಏನ್ ಬಂದ್ರು ಮೈ ಮೇಲೆ ಹಾಕೊಂಡ್ತಾನೆ ಇರ್ತಾರೆ. ದೇರ್ ಆರ್ ಸಮ್ ಪೀಪಲ್ ಹೂ ಪ್ರೊವೋಕ್ಸ್. ಸಿಕ್ಕಿದಾಗ ಸಾಕು, ನಮ್ಮ ವೀಕ್ ಏರಿಯಾನೇ ತುಳಿತಾ ಇರ್ತಾರೆ. ಒಂದು ನಮ್ ಕಂಟ್ರೋಲ್, ನಾವು ನಮ್ ಮಿಸ್ಟೇಕ್ ಇಂದ ನಮ್ ಕೋಪ ಸರಿ ಮಾಡ್ಕೊಂಡು ನಾನು ಮಾತಾಡಿದೆ. ಸಿಚುಯೇಷನ್, ರಿಲೇಶನ್ಶಿಪ್ ಅಲ್ಲಿ, ಓಕೆ, ಪೀಪಲ್ ಪ್ರೊವೋಕಸ್. ಸೊ ವಾಟ್ ವಿ ನೀಡ್ ಟು ಡೂ, ಬಾರ್ಕ್ ಮಾಡ್ಕೊಡ್ದು, ಕಚ್ಕೊಡ್ದು, ಬಟ್ ಲೈಟ್ ಆಗಿ ಎಲ್ಲಿ ಸೌಂಡ್ ಮಾಡ್ಬೇಕು ಅಲ್ಲಿ ಸೌಂಡ್ ಮಾಡ್ಲೇಬೇಕು. ಸೌಂಡ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಆ ಹಾವಿನ ಕತೆ ಆಗ್ಬಿಡುತ್ತೆ. ಒಳ್ಳೆ ಹೆಸರು ತಗೊಂಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು, ಒಳ್ಳೆ ಹೆಸರು ತಗೊಂಡ್ಲಿಕ್ಕೆ ಏನ್ ಮಾಡ್ತೀವಿ, ಕೆಟ್ಟ ಲೈಫ್ ನಡ್ಸಕ್ ಶುರು ಮಾಡ್ಬಿಡ್ತೀವಿ, ಒಳಗಡೆ ಸಫರ್ ಮಾಡಕ್ ಶುರು ಮಾಡ್ತೀವಿ. ಐ ಸಿ ಮೆನಿ ಪೀಪಲ್, ದೇ ಜಸ್ಟ್ ಸಫರ್ ಎ ಲಾಟ್. ಹೇಗೆ ಸಫರ್ ಅಂತ ಹೇಳಿದ್ರೆ, ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ ಒಳಗಡೆ, ದೇ ಡೋಂಟ್ ಟೆಲ್ ಎನಿಥಿಂಗ್, ಅಂಡ್ ಗೆಟ್ ಟರ್ನ್ಡ್ ಇನ್ ಟು ಡಿಸೀಸ್, ಕಾಯಿಲೆಗಳಾಗ್ಬಿಡುತ್ತೆ. ಒಳಗಡೆ ತುಂಬಿಸ್ಕೊಂಡು 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 ಒಂದು ಬ್ಲಾಸ್ಟ್ ಆಗ್ತಾರೆ, ಇಲ್ಲ ಒಳಗಡೆ ಬ್ಲಾಸ್ಟ್ ಆಗುತ್ತೆ, ದೇ ಗೆಟ್ ಟರ್ನ್ಡ್ ಇನ್ ಟು ಡಿಸೀಸ್, ಕಾಯಿಲೆಗಳಾಗ್ಬಿಡುತ್ತೆ. ರೈಟ್, ಸಪ್ರೆಸ್ಡ್ ಎಮೋಷನ್, ಇಟ್ ಕೆನಾಟ್ ಗಿವ್ ಯು ಹೆಲ್ತ್. ಏನ್ ಮಾಡ್ಬೇಕು, ಯಾವಾಗ ಹೆಂಗ್ ನೋಡ್ಕೊಬೇಕು, ಹಂಗ್ ನೋಡ್ಕೊಬೇಕು. ಆಂಗರ್ ಇಸ್ ವೆರಿ ಇಂಪಾರ್ಟೆಂಟ್. ಆಂಗರ್ ಬೇರೆಯವ್ರು ಪ್ರೊವೋಕ್ ಮಾಡಿದಾಗ ಟೇಕ್ ಎ ಟೈಮ್ ಟು ರೆಸ್ಪಾಂಡ್, ರೆಸ್ಪಾಂಡ್ ಪ್ರಾಪರ್ಲಿ, ಓಕೆ. ಬಟ್ ಕೆಲವ್ರಿಗೆ ಏನಾಗುತ್ತೆ, ರೆಸ್ಪಾಂಡ್ ಮಾಡ್ಲಿಕ್ಕೆ ಇಫ್ ಯು ಡೋಂಟ್ ಹ್ಯಾವ್ ರಿಸಲ್ಟ್ಸ್, ನಾನು ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡಿಲ್ಲ ಇವಾಗ, ನನ್ನ ಆಪೋಸಿಟ್ ಇರೋರು ತುಂಬಾ ಯಾರು ನನಗಿನ ತುಂಬಾ ಬೆಳೆದಿರೋರು, ನನಗಿನ ಹಿರಿಯರು, ಓಕೆ, ಇವರು ತುಂಬಾ ಹೆಸರು ಮಾಡಿರೋರು, ಇವ್ರು ಮುಂದೆ ಯಾವಾಗ ಕೆಲ್ಸಕ್ಕೆ ಬೇಕಾಗ್ತಾರೋ ಗೊತ್ತಿಲ್ಲ, ಇವ್ರಿಗೆ ಸಡನ್ ಆಗಿ ಇವಾಗ ಆನ್ಸರ್ ಮಾಡ್ಬಿಟ್ರೆ ಏನು? ಬೆಸ್ಟ್ ಥಿಂಗ್ ಏನ್ ಗೊತ್ತಾ, ನಿಮ್ ಕೈಲಿ ಬಾಯಲ್ಲಿ ಹೇಳಕ್ಕಾಗಿಲ್ಲ ಅಂದ್ರೆ ಕೆಲ್ಸದಲ್ಲಿ ಮಾಡಿ ತೋರ್ಸ್ರಪ್ಪ. ಏನಂಗಂದ್ರೆ, ಏನ್ ಮಾಡಿ ತೋರಿಸ್ಬೇಕಂದ್ರೆ, ಪ್ರೊಡ್ಯೂಸ್ ದ ರಿಸಲ್ಟ್ ದಟ್ ನೋ ಬಡಿ ಕೆನ್ ಕಾಂಪಿಟ್ ಯು. ಅಂದ್ರೆ ಲೆಟ್ಸ್ ಸೇ ಸಂಬಡಿ ಸೇಸ್, ನಿನ್ ಸೋಂಬೇರಿ, ನಿನ್ ನಾಲಾಯಕ್ಕು, ನಿನ್ ಉದ್ಧಾರ ಆಗಲ್ಲ, ನೀನ್ ಬೆಳೆಯೋದಿಲ್ಲ, ಏನ್ ಮಾಡ್ಬೇಕು? ಲೆಸ್ ದೆನ್ ಟೈಮ್ ಫಿಕ್ಸ್ ಎ ಗೋಲ್, ಗೋಟ್ ಆಲ್ ದ ವೇ ಅಂಡ್ ಪ್ರೊಡ್ಯೂಸ್ ಆಸಮ್ ರಿಸಲ್ಟ್. ಇನ್ನೊಂದ್ಸತಿ ಅವ್ರು ಬೆರಳೆತ್ತು ತೋರ್ಸಕ್ ಹಾಕ್ಕೊಡ್ದು, ಮಾತಲ್ ಬದಲು ಕೆಲಸ ಮಾಡಿ ತೋರಿಸ್ಬಿಡಿ. ದಟ್ಸ್ ದ ಬೆಸ್ಟ್ ವೇ ಟು ಶಟ್ ದ ಮೌತ್ ಆಫ್ ಅದರ್ಸ್. ದಟ್ಸ್ ವೆರಿ ಸಿಂಪಲ್, ಬೇರೆ ಇನ್ನೇನಿಲ್ಲ. ಏನು ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ರಿಯಾಕ್ಷನ್ ಮಾಡೋದ್ ಬೇಡ, ರೆಸ್ಪಾಂಡು ಮಾಡೋದ್ ಬೇಡ, ಲೆಟ್ ರಿಸಲ್ಟ್ ಸ್ಪೀಕ್ಸ್. ರೈಟ್, ದ ಬೆಸ್ಟ್ ವೇ ಇಸ್ ಪ್ರೊಡ್ಯೂಸ್ ದ ರಿಸಲ್ಟ್, ದೆನ್ ಲುಕ್ ಅಟ್
people will have their own limitations to, oh, you bage maatadidre ingappa kashta. You have to be a great result producer. Yavaga great result producer agirtivi, world will not provoke you, right? So we, but like na level band mele andre yav level band mele, there are some chances nam level ge iravaru ಬೇಕ್ ಬೇಕ್ ಅಂತ ಅಟೆಂಪ್ಟ್ ಮಾಡ್ತಾರೆ. ಸಿ ವಿ ಹ್ಯಾವ್ ವಾಚ್ಡ್ ಇನ್ ಪಾಲಿಟಿಕ್ ಲೆವೆಲ್ ಅಲ್ಲಿ ಸಿನಿಮಾ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಈ ಪತ್ರಕರ್ತರು ಏನ್ ಮಾಡ್ತಾರೆ ಅಥವಾ ಆ ಇಂಟರ್ವ್ಯೂ ಮಾಡೋರು ಏನೇನ್ ಮಾಡ್ತಾರೆ ಬೇಕ್ ಬೇಕ್ ಅಂದ್ಬಿಟ್ಟು ಪ್ರೊವೋಕಿಂಗ್ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಬೇಕಾಗಿರೋದು ಎಮೋಷನಲ್ ಮ್ಯಾನೇಜ್ಮೆಂಟ್. ಏನ್ ಎಮೋಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಯು ಶುಡ್ ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಥಾಟ್ಸ್ ಅಂಡ್ ಯುವರ್ ಟಂಗ್. ಓಕೆ, ಯುವರ್ ಥಾಟ್ಸ್ ಅದು ಹೆಂಗ್ ಯೋಚನೆ ಮಾಡಿ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದಿದೆಯಲ್ಲ, ದಟ್ಸ್ ಕಾಲ್ಡ್ ಸೆಲ್ಫ್ ಮಾಸ್ಟ್ರಿ. ದೇರ್ ಆರ್ ಸಮ್ ಟೈಮ್ ಹೋಲ್ ಪಬ್ಲಿಕ್ ಆರ್ ದ ಸಿಚುಯೇಷನ್ ಆ ಮೂಮೆಂಟ್ ಅಲ್ಲಿ ನಾನು ಒಂದು ಡೈಲಾಗ್ ಹುಡುದ್ಬಿಟ್ರೆ, ನಾವು ಒಂದೇನಾದ್ರೂ ರಾಂಗ್ ಕಮೆಂಟ್ ಮಾಡ್ಬಿಟ್ರೆ ದಟ್ ಮೇ ಗೋ ಇನ್ ಟು ರಾಂಗ್ ವೈರಲ್. ಓಕೆ, ವಾಟ್ ವಿ ನೀಡ್ ಟು ಡೂ ಈಸ್ ಶಟ್ ದ ಮೌತ್ ಅಂಡ್ ಲೆಟ್ ದ ಏನಂತ ಕರಿತೀವಿ ರಿಸಲ್ಟ್ ಸ್ಪೀಕ್ಸ್. ದ ಎಕ್ಸಾಂಪಲ್ ಇಸ್ ಸಚಿನ್ ತೆಂಡೂಲ್ಕರ್. ಒನ್ ಆಫ್ ದ ಮ್ಯಾಚ್ ವರ್ಲ್ಡ್ ಕಪ್ ಮ್ಯಾಚ್ ದಟ್ ಯು ನೋ ದಿಸ್ ಪೀಪಲ್ ಆಲ್ವೇಸ್ ಪ್ರೊವೋಕ್ಸ್ ನ ರಿಪೋರ್ಟರ್ಸ್. ಸೊ ಅವ್ರು ಹೋಗ್ಬಿಟ್ಟು ಗ್ರೀನ್ ರೂಮ್ ಅಲ್ಲಿ ಮೀನ್ಸ್ ದಟ್ ಪಾಕಿಸ್ತಾನಿ ಪೀಪಲ್ ಮೇಲೆ ಕ್ರಿಕೆಟ್ ಟೀಮ್ ಕೇಳ್ತಾರೆ ನೀವೇನ್ ಮಾಡ್ಬೇಕಂತಿದ್ದೀರಾ. ಸೋಯಬ್ ಅಖ್ತರ್ ಕೇಳಿದೆ ಫಸ್ಟ್ ಓವರ್ ಅಲ್ಲೇ ಐ ವಾಂಟ್ ಟು ಸೆಂಡ್ ಸಚಿನ್ ಟು ಹೋಮ್ ಪೆವಿಲಿಯನ್ ಕಳಿಸ್ಬೇಕಂತಿದ್ದೀನಿ. ಅದನ್ನೇ ಮಾತು ಹೋಗ್ಬಿಟ್ಟು ರೆಕಾರ್ಡ್ ಮಾಡಿದೆ, ನೋಡಪ್ಪ ಹಿಂಗ್ ಹೇಳ್ತಾನೆ ಸೋಯಬ್ ನೀನೇನ್ ಹೇಳ್ಚ. And you know, Sachin simply spoke one thing, you know, told one thing, let the match decide, let the bat speak. Aste naan maatrak ishta bidadilla. And next day match alli Sachin scored double century, not single century, he scored double century, correct? And this is called control your thoughts, control your tongue, produce results. Kopa baralla tumba janrige. ಪ್ಲೀಸ್, ನಿಮ್ಗೆ ಕೋಪ ಬರ್ತಾ ಇದೆ ಅಂದ್ರೆ ಯು ಆರ್ ಗ್ರೇಟ್. ಬೇರೆಯವ್ರ ಕೋಪ ತರಿಸ್ತಾರೆ ನಿಮ್ಗೆ ಉಕ್ಕುತ್ತೆ ಅಂದ್ರೆ ಇವನ್ ಯು ಆರ್ ಮೋರ್ ಎ ಗ್ರೇಟ್ ಪರ್ಸನ್. ಐ ಹ್ಯಾವ್ ಸೀನ್, ಐ ಹ್ಯಾವ್ ಹರ್ಡ್ ಎಷ್ಟೋ ಜನರಿಗೆ ಕೋಪನೇ ಬರಲ್ಲ. ಅದೇನೋ ಹೇಳ್ತಾರಲ್ಲ ನರಸತ್ತ ನಾರಾಯಣ ಅಂತ ಕರೀತಾರೆ ನೋಡಿ, ಹಂಗೆ ಕೆಲವ್ರಿಗೆ ಏನು ಅನ್ಸೋದೇ ಇಲ್ಲ ಲೈಫ್ ಅಲ್ಲಿ. ಒಂಥರ ಹಂಗೆ ಸೊಳ್ಳೆ ಮಕ್ಕದ ಮೇಲೆ ಬಂದ್ರು, ನೊಣ ಮಕ್ಕದ ಮೇಲೆ ಬಂದ್ರು, ಅಯ್ಯೋ ಕೂತ್ಕೊಂಡಿದೆ ಬಿಡು. They don't get irritated, they get angry. ಮನೇಲಿ ಏನು ಇಲ್ಲ, ಹಿಂಗಿದೆ ಹಂಗಿದೆ, ಏನ್ ಮಾಡೋದು ನಮ್ಮ ಮನೆ ಬರ ಹಿಂಗೆ ಇದೆ ಬಿಡು ಒಂಥರ. ದೇ ಆರ್ ಟೇಕನ್ ಇಟ್ ಆಸ್ ಎ ಎಲ್ಲಾನು ಹಂಗೆ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಲೈಫ್ ಅಲ್ಲಿ. ಆಂಗರ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಸ್ಕ್ ಮೆನಿ ಪೀಪಲ್, ಓಕೆ, ಮೆನಿ ಪೀಪಲ್ ಆಸ್ಕ್ ಮೀ ಕೋಪ ಬರುತ್ತೆ ನಂಗೆ ತುಂಬಾ ಹೆಂಗೆ ಹಿಂಗ್ ತಡ್ಕೊಳೋದು, ಹೆಂಗ್ ಕಂಟ್ರೋಲ್ ಮಾಡ್ಕೊಳೋದು. ಓನ್ಲಿ ಥಿಂಗ್ ದೇ ಡೋಂಟ್ ನೋ ಹೌ ಟು ಚಾನಲೈಸ್ ದೇರ್ ಆಂಗರ್. ಆ ಒಂದು ಏನ್ ಮಾಡೋದು ಕಲ್ತಿರೋದಿಲ್ಲ ಅವರು ಚಾನಲೈಸ್. ತುಂಬಾ ಚಿಕ್ಕ ವಯಸ್ಸಲ್ಲಿ ನನಗೂ ಕೂಡ ಕೋಪ ಬರೋದು, ಯಾವಾಗ ಯಾವ್ದ್ರ ಮೇಲೆ ಕೋಪ ಬರುತ್ತೆ ನಮ್ಗೆ, ವಿ ಆರ್ ಇನ್ ಸಮ್ ಸಿಚುಯೇಷನ್ ಅಂಡ್ ಸಂಬಡಿ ಪ್ರೊವೋಕ್ಸ್ ಅಸ್, ಯು ಆರ್ ನಾಟ್ ದಿಸ್, ಯು ಆರ್ ನಾಟ್ ಪ್ರೊಡ್ಯೂಸ್ ದಿಸ್ ರಿಸಲ್ಟ್, ಯು ಕೆನಾಟ್ ಡೂ ದಿಸ್. ನಮ್ಮ ವೀಕ್ ಏರಿಯಾ ಮೇಲೆ ತೆಗೆದು 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 ಮಾತಾಡ್ಸೋರು ಯಾವಾಗ್ಲೂ. ಅಂಡ್ ಸ್ಪೆಷಲಿ ನಮ್ ಕೋಪ ಬರೋದು ಯಾರಿಂದ ಅಂದ್ರೆ ನಮ್ಮ ಫಸ್ಟ್ ಸರ್ಕಲ್ ಇಂದನೇ ಕೋಪ ಬರೋದು, ಇನ್ಯಾರು ಹೊರಗಡೆ ಪ್ರಪಂಚದಿಂದ ಅಲ್ಲ. ನಾವು ಹೊರಗಡೆ ಪ್ರಪಂಚದವ್ರಿಗೆ ಕೋಪ ಮಾಡ್ಕೊಳ್ತಾ ಇದೀವಿ ಅಂದ್ರೆ ತುಂಬಾ ಹುಷಾರಾಗಿ ನಿಮ್ಮನ್ನ ನಾನು ಹ್ಯಾಂಡಲ್ ಮಾಡ್ಬೇಕು. ಅವಾಗ ಏನು ಆಟೋ ಡ್ರೈವರ್ ಹೋಗ್ತಾ ಇರ್ತಾನೆ, ವಿಂಗ್ ಅಂತ ಅಡ್ಡ ಬಂದು ಹೋಗ್ಬಿಡ್ತಾನೆ, ಅಲ್ಲಿ ಯಾರೋ ಬರ್ತಾ ಇರ್ತಾರೆ, ನೀವು ಕಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಏನೋ ಒಂದ್ ಆಗುತ್ತೆ, ಯು ಬಿಕಮ್ ಆಂಗ್ರಿ ಅಂಡ್ ಹೋಲ್ ಬಾಡಿ ಶ್ಯೂರಿಂಗ್ ಅಂಡ್ ಬಿ ಪಿ ಜಾಸ್ತಿ ಆಗಿ ಬೌರ್ ಬಂದು ಬೈಕೊಂಡು ನಿಂತ್ಕೊಂಡಿದ್ದೀರಾ ದಿನಗಟ್ಟಲೆ ಅಲ್ಲಿ ಅಂದ್ರೆ ಸಮಥಿಂಗ್ ಪ್ರಾಬ್ಲಮ್ ಫಾರ್ ಯು. ಲೈಫ್ ಅಲ್ಲಿ ನೀವು ಮತ್ತೆ ಅವ್ನು ಯಾವತ್ತು ಮೀಟ್ ಆಗಲ್ಲ. ಅವನ್ ಮೇಲೂ ಕೋಪ ಮಾಡ್ಕೊಂಡು ನಿಮ್ಮ ಎನರ್ಜಿ ಅವನ ಮೇಲೆ ತೋರಿಸ್ಕೊಂಡ್ರೆ ಏನಂತ ಕರಿಯೋದು ನಿಮ್ಗೆ. ಅಂಡ್ ಕೆಲವ್ರ ಕೋಪ ಎಲ್ಲಿ ಬರುತ್ತೆ ಅಂದ್ರೆ ರೋಡ್ ಮೇಲೆ ನನ್ಗಿನ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಟ್ಟ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವನನ್ನು ಓವರ್ಟೇಕ್ ಮಾಡಕ್ ಎಲ್ಲೋ ಯಾವ್ಯಾವ ರೋಡ್ಗೋ ಇವ್ರು ರೋಡ್ ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಮೀನ್ಸ್ ಯು ಡೋಂಟ್ ಹ್ಯಾವ್ ಎ ಪರ್ಪಸ್ ಇನ್ ಲೈಫ್. ನೋಡಿದ್ದೀರಾ ಇದನ್ನ, ಯು ಹರ್ಡ್ ದಿಸ್ ರೋಡ್ ರೇಜಸ್? ನಮ್ಗಲ್ಲ ಇದು, ಯು ಆರ್ ನಾಟ್ ಎ ಸೆಲ್ಫ್ ಮಾಸ್ಟರ್ ಇಫ್ ಯು ಆರ್ ಗೆಟಿಂಗ್ ಎ ರೋಡ್ ರೇಜಸ್. ನಮ್ ಕೆಲ್ಸ ಅಲ್ವೇ ಅಲ್ಲ. ಓಕೆ, ಲಿಸನ್, ನಮ್ ಕೆಲ್ಸನೇ ಬೇರೆ. ಏನದು, ಯಾರು ನಮ್ಗೆ ಪ್ರೊವೋಕ್ ಮಾಡ್ತಾರೆ, ಯಾರು ನಮ್ಗೆ ಆಂಗ್ರಿ ಕೊಡಿಸ್ತಾರೆ, ವಿ ಶುಡ್ ಫೀಲ್ ಗುಡ್ ಫಾರ್ ದೆಮ್. ವಾಟ್
ವಿ ಶುಡ್ ಸೇ ಥ್ಯಾಂಕ್ ಯು ಟು ದೆಮ್. ಅವ್ರು ನಮ್ಮ ಒಳಗಡೆ ಶಕ್ತಿನ ಏನ್ ಮಾಡ್ತಾ ಇದ್ದಾರೆ, ಜಾಗೃತ ಮಾಡ್ತಾ ಇದ್ದಾರೆ, ನಮ್ಮ ವೀಕ್ ಏರಿಯಾ ತೋರಿಸ್ತಾ ಇದ್ದಾರೆ, ವೀಕ್ ಏರಿಯಾ ತೋರಿಸ್ತಾ ಇದ್ದಾರೆ. ಹೌ ಲಾಂಗ್ ಯು ವಿಲ್ ಅಲೋ ಪೀಪಲ್ ಟು ಪ್ರೊವೋಕ್ ಯುವರ್ ವೀಕ್ ಏರಿಯಾ? ಏನ್ ಮಾಡ್ಬೇಕು? ಓವರ್ಕಮ್ ಯುವರ್ ವೀಕ್ನೆಸ್, ಅದರ್ವೈಸ್ ಯು ಆರ್ ಗಿವನ್ ಯುವರ್ ಕೀ ಟು ಅದರ್ಸ್, ರೈಟ್? ಈ ಕೀಲ್ ಬೊಂಬೆಗೆ ಕೀ ಕೊಟ್ಮೇಲೆ ಅದು ಟಂಗ್ 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 ಅಂತ ಹೊಡ್ಕೊಂಡು ಸ್ಟೋತ್ ಇರುತ್ತೆ, ಅದು ಸ್ಪ್ರಿಂಗ್ ಮುಗಿದ್ಮೇಲೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಹಂಗೆ ಕೆಲವ್ರು ಗೊತ್ತು, ಅವ್ರು ನಮ್ ಕೀ ಕೊಟ್ರೆ ನಾವು ಕೋಪ ಮಾಡ್ಕೊಂಡು ಅವ್ರು ಹಿಂಗ ಹೇಳ್ತಿರೋ ಹಂಗ ಆಳಕ್ ಶುರು ಮಾಡ್ಬಿಡ್ತೀವಿ ಅಂದ್ಬಿಟ್ಟು. ಸೊ ಡೋಂಟ್ ಗೆಟ್ ಹ್ಯಾಂಗ್ರಿ ಫಾರ್ ದಟ್, ಯು ನೋ, ವೆನ್ ಯುವರ್ ವೀಕ್ ಏರಿಯಾ ಇಸ್ ಪ್ರವೋಕ್ಡ್ ಬೈ ಯುವರ್ ಫ್ರೆಂಡ್, ಫ್ಯಾಮಿಲಿ ಆರ್ ರಿಲೇಟಿವ್ ಆರ್ ಯುವರ್ ಎಂಪ್ಲಾಯೀಸ್, ದೇ ಆರ್ ಆಲ್ ಟೆಸ್ಟಿಂಗ್ ಯು. ಸೊ ಫಸ್ಟ್ ಥಿಂಗ್, ಲರ್ನ್ ಟು ಚೂಸ್ ಟು ರೆಸ್ಪಾಂಡ್, ಡೋಂಟ್ ರಿಯಾಕ್ಟ್. ರಿಯಾಕ್ಷನ್ ಯಾರ ಕಡೆಯಿಂದ ಅಂತ ಹೇಳಿದ್ರೆ, ಇಟ್ಸ್ ಓನ್ಲಿ ಥ್ರೂ ಯಾರ ಕಡೆಯಿಂದ, ಅನಿಮಲ್ ಮಾಡುತ್ತೆ, ನಾಟ್ ಅ ಹ್ಯೂಮನ್ ಬೀಯಿಂಗ್. ಅಂಡ್ ಇಫ್ ಯು ಆರ್ ರಿಯಾಕ್ಟಿಂಗ್, ಯುವರ್ ಎನರ್ಜಿನ ವಾಪಸ್ಸು ವೇಸ್ಟ್ ಮಾಡ್ಬಿಡ್ತಾ ಇದ್ದೀರಾ ಅಂತ ಲೆಕ್ಕ. ವೆಲ್, ಲೈಕ್ ಲೆಟ್ ಲಸ್ ಟೇಕ್ ಎ ಸ್ಮಾಲ್ ಪಾಸ್. ಸೊ ನಮ್ಮ ಸೆಲ್ಫ್ ಮಾಸ್ಟರಿ ಕೋರ್ಸ್ ನೋಡ್ತಾ ಇರೋ ಒಂದು ಒಂದು ಐದಾರು ಜನರ ಹೆಸರು ಕರಿತೀನಿ. ಲೆಟ್ಸ್ ಲಿಸನ್ ಟು ದೇರ್ ಎಷ್ಟು ಕೋರ್ಸ್ ನೋಡಿದ್ದಾರೆ ಸೆಲ್ಫ್ ಮಾಸ್ಟರಿ ಆನ್ಲೈನ್ ಅಲ್ಲಿ, ಅಂಡ್ ದೆನ್ ವಾಟ್ಸ್ ದೇರ್ ವೀಕ್ಲಿ ಸಕ್ಸಸ್ ಸ್ಟೋರಿ, ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಅಂಡ್ ಬಿಸ್ನೆಸ್ ಆರ್ ದೇರ್ ಕರಿಯರ್ ಅಲ್ಲಿ. ಲೆಟ್ಸ್ ಲಿಸನ್ ಟು ದೆಮ್ ಅಂಡ್ ಐ ವಿಲ್ ಕಂಟಿನ್ಯೂ. ಓಕೆ, ಸೊ ಲೆಟ್ಸ್ ಲಿಸನ್ ಟು ಟುಡೇ ಅವರ್ ಯಾರು, ಏ ಬ್ರಹ್ಮ. ಯಾ, ಹಾಯ್ ಬ್ರಹ್ಮ, ಎಕ್ಸಲೆಂಟ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಹಾ, ಲೆಟ್ಸ್ ಲಿಸನ್ ಟು ಯು ಡಿಯರ್. ಸರ್, ನಾನು 6 ಸೆಷನ್ ಮುಗಿಸಿದ್ದೀನಿ ಸರ್. ವೆರಿ ಗುಡ್ ಮಾಸ್ಟರ್. ಓಕೆ, ಪರ್ಸನಲ್ ಆಗಿ ನಾನು ಮಾತಾಡಿರೋದು ಆಟೋ ಡ್ರೈವರ್ ಕೂಡ ಇನ್ಕ್ಲೂಡ್ ಆಗೈತೆ ಇದರಲ್ಲಿ. ಹ್ಯಾಪಿ, ಬಟ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಫ್ರೆಂಡ್ ಲೋಕೇಶ್. ಓಕೆ, ಹಾಯ್ ಲೋಕೇಶ್. ಕೊಲೀಗ್, ಹಲೋ, ಈಸ್ ಮೈ ಕೊಲೀಗ್. ಓಕೆ, ಅಂಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಗುಡ್. ಓಕೆ, ಶಾಲ್ ಐ ಟಾಕ್ ಸರ್? ಯಾ ಪ್ಲೀಸ್. ಪರ್ಸನಲ್ ಅಂದ್ರೆ ನಾನು ಇವಾಗ ಚಾಪ್ಟರ್ 6 ಸೆಷನ್ ಮುಗಿಸಿದೀನಿ ಸರ್. ಬಟ್ ನಾನು ತಿಳ್ಕೋಬೇಕಾಗಿರೋದು ಒಂದೊಂದು ಕೂಡ ಫಾರ್ವರ್ಡ್ ಆಗಿರೋದೆಲ್ಲ ನಾನು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ತಲೆ ಕೆಡಿಸ್ಕೊಂಡು ನನ್ನ ಲೈಫ್ ನಲ್ಲೇ ಸ್ಟಕ್ ಮಾಡ್ಬಿಟ್ಟಿದೆ. ಸ್ಟಕ್ ಅಂದ್ರೆ ಹೆಂಗಂತ ಅಂದ್ರೆ, ಡೀಪ್ ಆಗಿ ಈ ಹ್ಯಾಮರ್ ತಗೊಂಡು ನೀಡಲ್ ನೋಡಿತಾರಲ್ಲ ಆತರ ಸ್ಟಕ್ ಆಗ್ಬಿಟ್ಟಿದೆ. ಒನ್ ಬೈ ಒನ್ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ನನ್ನ ಲೈಫ್ನ ಒನ್ ವೀಕ್ಲಿ ಸ್ಟೋರಿ ಸಕ್ಸಸ್ ಸ್ಟೋರಿ ಅಂದ್ರೆ, ಬಟ್ ಈ ನಡುವೆ ಹಂಗಿಲ್ಲ, ಕಂಟ್ರೋಲ್ ಮಾಡಿ ಆಲೋಚನೆ ಮಾಡಿ ಬಟ್ ಸಕ್ಸಸ್ ಆಯ್ತು ಸರ್. ಲೈಫ್ ಅಲ್ಲಿ ಯಾವ ಚಾಲೆಂಜ್ ಆದ್ರೂ ನಮ್ ಮೈಂಡ್ ತಗೊಳೋದೇ ಇರೋದು, ಸುಮ್ ಸುಮ್ಮನೆ ನಾನು ಮಾತಾಡೋದು. ಥ್ಯಾಂಕ್ಸ್ ಸರ್, ವೆಲ್ಕಮ್. ಬಾಬು ನಿಜಕರ್ ಫ್ರಮ್ ಬೆಲ್ಗಾಮ್. ಹಾಯ್ ಬಾಬು. ಎಕ್ಸಲೆಂಟ್ ಈವ್ನಿಂಗ್ ಸರ್. ಎಕ್ಸಲೆಂಟ್ ಈವ್ನಿಂಗ್ ಬಾಬು. ಹಾ ಸರ್, ನಾನು ಅದೇ ಈಗ 1 month ಆಗಿ ಹೋಯ್ತು ಸರ್ ಸೆಲ್ಫ್ ಮಾಸ್ಟರಿ ತಗೊಂಡು. ಸೊ ಆಲ್ರೆಡಿ 74% ಕಂಪ್ಲೀಟ್ ಆಗಿದೆ ನಿನ್ನೆಗೆ. ವೆರಿ ಗುಡ್ ಸರ್. ಸೊ ಅದರಲ್ಲಿ ನಾವು ವೀಕ್ಲಿ ಶೇರ್ ಮಾಡ್ತಾ ಬಂದಂಗೆ ಲಾಟ್ ಆಫ್ ಥಿಂಗ್ಸ್ ಮೂವ್ ಆಗಿದೆ ಲೈಫ್ ಅಲ್ಲಿ. ಇವನ್ ಎವ್ರಿ ಚಾಪ್ಟರ್ ಕೂಡ ಒಂದೊಂದ್ ಚಾಪ್ಟರ್ ಜೀವನಿಗೆ ಬಹಳ ಅಳವಡಿಸ್ಕೊಳ್ಳಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನನ್ ಲಾಸ್ಟ್ ವೀಕ್ ಸಕ್ಸಸ್ ಸ್ಟೋರಿ ಹೇಳ್ಬೇಕಂತಂದ್ರೆ ಸರ್, ನಾವು ಆಕ್ಚುಲಿ ನಾನು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ APD ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ನಾವು ಪ್ರತಿಯೊಂದು ಇವೆಂಟ್ಸ್ ಬಂದ್ರು ಕೂಡ ಸಾಕಷ್ಟು ಇವೆಂಟ್ಸ್ ಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ವಿತ್ ಕಮ್ಯುನಿಟಿ ಜೊತೆಗೆ. ಸೊ ಅಕ್ಟೋಬರ್ ಮಂತ್ ಅಲ್ಲಿ ನಾವು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಒಂದು ಮೇಜರ್ ಪ್ರೋಗ್ರಾಮ್ ಆಗಿ ಪ್ರತಿ ವರ್ಷ ಆಚರಿಸ್ತೀವಿ. ನಮ್ಮ ಇವೆಂಟ್ಸ್ ಏನಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಸ್ಟೇಜ್ ಪ್ರೋಗ್ರಾಮ್ಸ್, ಜಾಥಾ ಇರ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ಈ ತರ ಮಾಡ್ತಾ ಇರ್ತೀವಿ. ಬಟ್ ಈ ಸರಿ ನನಗೆ ಸೆಲ್ಫ್ ಮಾಸ್ಟರಿಯಿಂದ ಒಂದು ಡಿಫ್ರೆಂಟ್ ಆಗಿ ಹೊಳೆದದ್ದು ಏನು ಅಂತಂದ್ರೆ, ಸೊ ನಾವು ಯಾಕೆ ಒಂದು ವಾಕಥಾನ್ ಮಾಡಬಾರ್ದು ಅಂತಕ್ಕಂಥ ಒಂದು ಥಾಟ್ ಬಂತು ಈ ವರ್ಷ.
ಆ ವಾಕಥಾನ್ ಮಾಡ್ಬೇಕಾದ್ರೆ ನಮ್ ಅನ್ಕೊಂಡ್ವಿ ಪೀಸ್ ಆಫ್ ಮೈಂಡ್ ಆಗಿರ್ಬೋದು, ಮತ್ತೆ ಪೀಸ್ ಆಫ್ ಮೈಂಡ್ ಎಷ್ಟು ಇಂಪಾರ್ಟೆಂಟ್ ನಮ್ಗೆ, ಮತ್ತೆ ನಮ್ದು ಎಕ್ಸರ್ಸೈಸ್ ಎಷ್ಟು ಇಂಪಾರ್ಟೆಂಟ್ ಹೆಲ್ತ್ ಗೆ, ಇದನ್ನೆಲ್ಲ ನಾವು ನೋಡ್ತಾ ಬಂದಾಗ ಇದನ್ನ ಯಾಕೆ ಪ್ರಮೋಟ್ ಮಾಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ 10K steps ಫಾರ್ ಪೀಸ್ ಆಫ್ ಮೈಂಡ್ ಅಂತ ಒಂದು ಥೀಮ್ ಇಟ್ಕೊಂಡು ಈ ವಾಕಥಾನ ಈ ವಾರ ಅಲ್ಲಿ ನಾವು ಅನೌನ್ಸ್ ಮಾಡಿದೀವಿ ಸರ್. ಸೊ ನೆಕ್ಸ್ಟ್ 25th ಅದು ವಾಕಥಾನ್ ಬೆಳಗಾವಿಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸರ್. ಅದಕ್ಕೆ ಎಲ್ಲ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ನೆಲ್ಲ ಕರಿತಾ ಇದೀವಿ. ಸೊ ಈ ಥಾಟ್ ಗೆ ಮುಖ್ಯ ಕಾರಣನೇ ನಮ್ಮ ಸೆಲ್ಫ್ ಮಾಸ್ಟರ್ ಅಂತ ಹೇಳ್ಬೋದು ಸರ್. ಸೊ ಜೊತೆಗೆ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಜೊತೆಗೆ ನಮ್ಮ ಯಾವ ಡಿಸಬಿಲಿಟಿ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಇರ್ಬೋದು ಇದೆಲ್ಲ ಅವಶ್ಯಕತೆ ಇರೋದ್ರಿಂದ ಫ್ರೀ ಎಂಟ್ರಿ ಕೊಡೋದಕ್ಕಿಂತ ಜಸ್ಟ್ 99 rupees ತಮ್ಮ ಕಾನ್ಸೆಪ್ಟ್ ಏನಿದೆ ಅದೇ ಕಾನ್ಸೆಪ್ಟ್ ಅನ್ನ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ವಿತ್ 99 rupees ಇಂಟು ಅವರು ಎಂಟ್ರಿ ಕೊಟ್ರೆ ಅದು ನಾವು ಡಿಸಬಿಲಿಟಿ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಸಾಕಷ್ಟು ರಿಜಿಸ್ಟ್ರೇಷನ್ಸ್ ಬರ್ತಾ ಇದೆ ಸರ್. ಸೊ ಇದು ದಿಸ್ ವೀಕ್ ಸಕ್ಸಸ್ ಅಂತ ಹೇಳ್ಬೋದು ಸರ್. ಸೊ ಇನ್ನು ಪರ್ಸನಲಿ ಬಂದಾಗ ಇದು ಸ್ಮಾಲ್ ಇರಬಹುದು, ಬಟ್ ನಮ್ಮ ಮನೇಲಿ ನಡೆದಿರ್ತಕ್ಕಂಥ ಒಂದು ನನಗೆ ಒಂಥರ ಮಿರಾಕಲ್ ಅನಿಸಿದ್ದು ಹೇಳಬೇಕಂತಂದ್ರೆ, ಸೊ ನಾವು 40% 50% ಅಷ್ಟು ಅದು ನಮ್ಮ ಸೆಲ್ಫ್ ಮಾಸ್ಟರ್ ಮುಗಿಸಿದಾಗ ಒಂದು ಟಾಸ್ಕ್ ಕೊಡ್ತಿರ್ತಾವೆ ಎಂಡಲ್ಲಿ, ಏನಂತಂದ್ರೆ ನಿಮ್ಮ ಮೊಬೈಲ್ ಹೋಗಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಹೆಸರುಗಳನ್ನ ಈಗ ಇರೋ ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಹೇಗ್ ಬೇಕು ಯಾರು ಹೇಗಿರ್ಬೇಕು ಅದ್ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಅಸೈನ್ಮೆಂಟ್ ಇದೆ. ಹೌದು, ಬಟ್ ನಾನು ಹಾ ಸೆಲ್ಫ್ ಮಾಸ್ಟರ್ಲಿ ಮೈಂಡ್ ಮಾಸ್ಟರ್ ಅದನ್ನ ನಾನು ಹೌದು ಹೌದು ಸರ್, ಬಟ್ ಅದನ್ನ ನಾನು ನಾಳೆ ಮಾಡ್ಬೇಕು ನಾಡಿದ್ ಮಾಡ್ಬೇಕು ಅಂತ ಅದನ್ನ ನಾನು ಮಾಡ್ಲಿಲ್ಲ, ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದೆ. ಇವತ್ತು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದ್ರೆ ನಾನು ಮನೆಯಲ್ಲೂ ಶೇರ್ ಮಾಡಿರ್ಲಿಲ್ಲ, ಬಟ್ ನನಗೆ ಏನ್ ಸರ್ಪ್ರೈಸ್ ಅಂತಂದ್ರೆ ಲಾಸ್ಟ್ 2 days ಬ್ಯಾಕ್ ನಾನು ನೋಡಿದ್ರೆ ನಮ್ಮ ಮಿಸ್ಸಸ್ ಹೆಸರು ಚೇಂಜ್ ಮಾಡ್ಕೊಂಡಿದಾರೆ ನಂದು, ಮೈ ವರ್ಲ್ಡ್ ಅಂತ, ಮೈ ಲವ್ ಅಂತ, ಮೈ ಲವ್ ಅನ್ಬಿಟ್ಟು ಮೈ ಲವ್ ಎರಡ್ ನಂಬರ್ ಇದೆ, ಒಂದಕ್ಕೆ ಮೈ ವರ್ಲ್ಡ್ ಅಂತ ಇನ್ನೊಂದಕ್ಕೆ ಮೈ ಲವ್ ಅಂತ ಹೆಸರು ಅವರೇ ಚೇಂಜ್ ಮಾಡ್ಕೊಂಡಿದ್ದಾರೆ. ನನಗೆ ಅದು ಒಂಥರ ಮಿರಾಕಲ್, ನಾನ್ ಮಾಡ್ಕೊಳ್ಬೇಕಂತ ಮನ್ಸಲ್ಲ ಅನ್ಕೊಂಡ್ ಬರ್ತಾ ಇದ್ವಿ, ಮತ್ತೆ ಟ್ರಾನ್ಸ್ಫಾರ್ಮ್ ಆಟೋಮೆಟಿಕಲಿ ಈ ತರ ಮಿರಾಕಲ್ ತರ ಆಗ್ತಾ ಇದೆಯಲ್ಲ ಮನೇಲಿ ಕೂಡ ಅಂತ. ಬಟ್ ಅವ್ರಿಗೆ ಸೆಲ್ಫ್ ಮಾಸ್ಟರ್ ಬಗ್ಗೆ ಏನೋ ಅವ್ರು ಕೇಳಿಲ್ಲ ಏನಿಲ್ಲ ಇಲ್ಲಿವರೆಗೆ, ಬಟ್ ಅದ್ ಹೇಗಾಯ್ತು ಅಂತ ನನಗೆ ಒಂಥರ ಸರ್ಪ್ರೈಸ್ ಆಯ್ತು ಸರ್. ಅದು ಥಾಟ್ ವೈಬ್ರೇಷನ್ಸ್ ಹಂಗಾಗುತ್ತೆ ಹಂಗಾಗತ್ತೆ ಅಂತ ಅದು ಅನ್ಸು ಸರ್. ಇದೊಂದು ಸ್ವಲ್ಪ ಈ ವಾರದ ಶೇರಿಂಗ್ ಅಂತ ಹೇಳ್ಬೋದು ಸರ್. ಆಲ್ ದಿ ಬೆಸ್ಟ್, ವೆರಿ ಹ್ಯಾಪಿ ಟು ಹಿಯರ್ ಯುವರ್ ಸಕ್ಸಸ್ ಸ್ಟೋರಿ. ಥ್ಯಾಂಕ್ ಯು ಸರ್, ನೀವು ನಮ್ದು ವಾಕಥಾನ್ ಕೂಡ ತಾವ್ ಕೂಡ ಶೇರ್ ಮಾಡಿದ್ರಿ, ಇದರಲ್ಲಿ ನೋಡಿದೆ ನಾನು ತಮ್ಮ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ರಿ. ಹೌದು ಹೌದು, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ಹಿಯರ್. ಓಕೆ, ಲೆಟ್ಸ್ ಲಿಸನ್ ಟು ರಾಮಚಂದ್ರ. ರಾಮಚಂದ್ರ ಅವರೇ. ಸರ್ ಎಕ್ಸಲೆಂಟ್ ಈವ್ನಿಂಗ್. ಎಕ್ಸಲೆಂಟ್ ಈವ್ನಿಂಗ್ ಸರ್, ಕೇಳಿಸ್ತಾ ಇದೆ ಹೇಳಿ ಸರ್. ಓಕೆ ಓಕೆ. ಹಾ ಸರ್, ಹಾ ಸರ್, ಆಲ್ಮೋಸ್ಟ್ ನಾನು 6-7 weeks ಆಯ್ತು ಸೆಲ್ಫ್ ಮಾಸ್ಟ್ರಿ. ನಾನು ಅದರಲ್ಲಿ ಫಿಸಿಕಲ್ ಸ್ಲೋ ಡೌನ್ ಅಂತ ನಾನು ಈ ವಾರ ನಾನು ನೋಡಿದ್ದು. ನಾವು ಫಸ್ಟು ನಮ್ಮ ಆಕ್ಟಿವಿಟೀಸ್ ಕಮ್ಮಿ ಮಾಡ್ಕೋಬೇಕು ಅಥವಾ ಪ್ರಾಪರ್ ಆಗಿ ಮಾಡ್ಬೇಕಂತ ಅಂದ್ರೆ ಫಿಸಿಕಲಿ ಮೂಮೆಂಟು, ನೀವ್ ಹೇಳ್ತಿರಲ್ಲ 10 minutes ಮಾಡುವಂತದನ್ನ 3 minutes ರೆಡ್ಯೂಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಯೋಚನೆ ಮಾಡಿ ಮಾಡುವಂತ ವಿಧಾನಗಳು ಕಂಡ್ಕೊಂಡಾಗ ತಪ್ಪುಗಳು ತುಂಬಾನೇ ಕಮ್ಮಿ ಆಗ್ತದೆ. ಅದರಲ್ಲಿ ವ್ಯವಸ್ಥಿತವಾದ ಈ ವ್ಯವಹಾರ ಆಗ್ಬೋದು ಬದುಕಾಗ್ಬೋದು ಮಾಡೋದಕ್ಕೆ ಅದೊಂದು ಆಗ್ತಾನೆ ಒಂದು ಪಾತ್ ಪ್ರಾರಂಭ ಮಾಡೋದೇ ಆ ನಿಧಾನ ನಿಧಾನಂ ಪ್ರಧಾನ ಮನಗೆ. ಆ ಏನು ಸ್ಪೀಡ್ ಇಸ್ ವೆರಿ ಡೇಂಜರ್, ಸ್ಲೋ ಇಸ್ ಬೆಸ್ಟ್ ಅಂತ ಅದನ್ನ ನಾನು ಕಲಿತೆ ನಾನು. ಆನಂತರ ಈ ವಾರದ ಸಕ್ಸಸ್ ಸ್ಟೋರಿ ಅಂತ ಅಂದ್ರೆ, ನಾವು ಫ್ಯಾಮಿಲಿ ಊರಿಗೆ ಹೋಗಿದ್ವಿ ಬಂದ್ವಿ, ನಮ್ಮ ಎರಡು ಕಡೆ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ಆನಂತರ ಅಷ್ಟೇ ಸರ್. ಗುಡ್ ಗುಡ್, ಥ್ಯಾಂಕ್ ಯು, ವೆರಿ ನೈಸ್ ಡಿಯರ್, ಹ್ಯಾಪಿ ಟು ಲಿಸನ್ ಟು ಯು. ಓಕೆ, ಆಲ್ ರೈಟ್, ಸೊ ಲೆಟ್ಸ್ ಕಂಟಿನ್ಯೂ. ವೆಲ್, ಕೋಪ ಅನ್ನೋದು ಇಟ್ಸ್ ಎ ಬೇಸಿಕ್ ಇನ್ಸ್ಟಂಟ್ ಇನ್ಸ್ಟಿಂಕ್ಷನ್, ಅಂದ್ರೆ ತಂತಾನಾಗಿ ಬರತಕ್ಕಂತ ಒಂದು ಭಾವನೆ. ಆ ಭಾವನೆ ಎಷ್ಟು ಹಾಳು ಮಾಡುತ್ತೆ ನಮ್ಮ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ, ದೇರ್ ವಾಸ್ ಎ ಗಾಯ್, ಯಂಗ್ ಗಾಯ್, ತುಂಬಾ ಕೋಪ 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 ಕೋಪ. ತಂದೆ ಅವನಿಗೊಂದು ಒಳ್ಳೆ ಪ್ರಾಕ್ಟಿಕಲ್ ನಾಲೆಜ್ ಮೂಲಕ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ನೋಡು ಮಗು ನಿನ್ ಕೋಪ ತಡ್ಕೊಬೇಕು ಕಂಟ್ರೋಲ್ ಮಾಡ್ಕೊಬೇಕಂದ್ರೆ ಒಂದು ವಿಧಾನ ಇದೆ, ಹೇಳ ಏನಪ್ಪ. ಅವ್ರಿಗೊಂದು ಸುತ್ತಿ ಮತ್ತೆ ಒಂದಷ್ಟು ಆಣಿ ಮೊಳೆಗಳನ್ನ ಕೊಡ್ತಾರೆ, ನೈಲ್ಗಳನ್ನ. ಪ್ರತಿ ಸತಿ ಕೋಪ ಬಂದಾಗ ಹಿಂದೆಗಡೆ
ಒಂದು ವಾಲ್ ಅಲ್ಲಿ ವುಡ್ ಇದೆ, ಹೋಗಿ ಹೊಡೆದು ಬಿಡ್ಬಾ ಅಂತ ಹೇಳ್ತಾನೆ. ಸರಿ, ಕೋಪ ಒಂದಿನಕ್ಕೆ 5 ಸತಿ 6 ಸತಿ ಬಂದಾಗೆಲ್ಲ ಹೋಗಿ ಆಣಿ ಹೊಡಿತಾ ಇರ್ತಾನೆ. ಸಡನ್ಲಿ ಒನ್ ಡೇ ಹಿ ಲುಕ್ಸ್ ಅಟ್ ದಟ್ ಯು ನೋ ದ ಫ್ರೇಮ್ ಅಂಡ್ ಹಿ ರಿಯಲೈಸ್ ಎಷ್ಟು ಆಣಿಲಿ ಹೊಡೆದಿದ್ದೀನಿ ಅಂದ್ರೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀನ ನಾನು, ಐ ಆಮ್ ಗೆಟಿಂಗ್ ಆಂಗ್ರಿ. ಸೆಲ್ಫ್ ಅವೇರ್ನೆಸ್ ಬಂದ್ಬಿಡುತ್ತೆ ಅವನಿಗೆ. ಕೋಪ ಬರೋ ಮೂಮೆಂಟ್ಗೆ ಹಿ ರಿಯಲೈಸಸ್ ಓಕೆ ನನ್ ಕೋಪ ಬರ್ತಾ ಇದೆ. ಯಾವಾಗ ಅವಂಗ ಸೆಲ್ಫ್ ಅವೇರ್ನೆಸ್ ಬರಕ್ ಶುರು ಆಗುತ್ತೆ, ಡೇ ವಿಲ್ ಕಮ್ ಒಂದ್ ಆಣಿನೂ ಹೊಡೆಯಲ್ಲ ಅವನು. ಅಪ್ಪನಿಗೆ ಹೋಗಿ ಹೇಳ್ತಾನೆ, ಅಪ್ಪ ಇವತ್ತು ನನ್ಗೆ ಒಂದ್ ಸತಿನೂ ಕೋಪ ಬಂದಿಲ್ಲ, ಒಂದ್ ಮೊಳೆ ಕೂಡ ಹೊಡೆದಿಲ್ಲ ನಾನು ಅಂತ. ಓ ವೆರಿ ಗುಡ್, ನಾನು ಒಂದ್ ಕೆಲಸ ಮಾಡ್ಬಿಟ್ಟೆ, ಹಾಗಾದ್ರೆ ನಾಳೆಯಿಂದ ಯಾವ್ಯಾವ ದಿನ ನಿನ್ ಕೋಪ ಬರಲ್ಲ ಆ ದಿನ ಪೂರ್ತಿ ಆಣೆಗಳನ್ನ ವಾಪಸ್ ತೆಗೆದು ಬಿಡು ಅಂತ ಹೇಳ್ತಾರೆ. ಇಟ್ಸ್ ಎಸ್ ನೈಸ್ ಪಪ್ಪ. ಸೊ ತುಂಬಾ ದಿನಗಳು ಆಗ್ತಾ ಹೋಗುತ್ತೆ, ಆಗ್ತಾ ಆಗ್ತಾ ಏನಾಗುತ್ತೆ ಅದೇ ರೀತಿ. ಓಕೆ, ಸೊ ಆಣೆಗಳನ್ನ ತೆಗಿತಾ 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 ಬರ್ತಾನೆ. ಡೇ ವಿಲ್ ಕಮ್ ಇಸ್ ನಾಟ್ ಎ ಸಿಂಗಲ್ ಆಣಿ ಇನ್ ದಟ್, ಕಂಪ್ಲೀಟ್ ಎಂಪ್ಟಿ ಆಗುತ್ತೆ. ಅಪ್ಪನಿಗೆ ಹೋಗಿ ಹೇಳ್ತೇನೆ, ಅಪ್ಪ ನಾನು ಫುಲ್ ಗೆದ್ಬಿಟ್ಟೆ, ಒಂದು ಆಣಿ ಕೂಡ ಇಲ್ಲಪ್ಪ ಅಂತ. ಸರಿ ಬಾ ಮಗ್ನೆ ಅಂತ ಹೆಗ್ಲ ಮೇಲೆ ಕೈ ಹಾಕೊಂಡು ಹೈತ್ಲೆ ಕರ್ಕೊಂಡು ಹೋಗ್ತಾರೆ. ಆ ಫ್ರೇಮ್ ವುಡ್ ಫ್ರೇಮ್ ನ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡ್ ಮಗು ನಿನ್ ಕೋಪ ಬಂದಾಗೆಲ್ಲ ಆಣಿ ಹೊಡೆದೆ, ಗುಡ್ ಆಣಿ ತೆಗ್ದೆ. ಬಟ್ ಆ ಹಲ್ಲಿಗೆ ಮೊದ್ಲು ಹೇಗಿತ್ತು, ಅದು ಮೊದಲ್ ತರನೇ ಇದೆಯಾ ಅಥವಾ ಅದಕ್ಕೆ ಏನಾದ್ರೂ ಆಗಿದ್ಯಾ? ಇಲ್ಲ ಪಪ್ಪ, ಹಲ್ಲಿಗೆ ಪೂರ್ತಿ ಅದು ಒಂದು ಒರಿಜಿನಾಲಿಟಿನ ಹೋಗ್ಬಿಟ್ಟಿದೆ, ತೂತ್ ಬಿದ್ದು 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 ಅಂತ. ಹಂಗೆ ಮಗು, ನಾವು ಕೋಪ ಬಂದಾಗ ಏನ್ ಮಾತಾಡ್ಬಿಡ್ತೀವಿ, ಏನ್ ಹೊಡೆದು ಬಿಡ್ತೀವಿ, ಏನ್ ರಿಯಾಕ್ಟ್ ಮಾಡ್ತೀವಿ, ಅದು ಬೇರೆಯವ್ರ ಮನಸ್ಸಿನಲ್ಲಿ ತೂತ್ ಆಗ್ತಾ ಹೋಗುತ್ತೆ, ಡೆಂಟ್ ಆಗ್ತಾ ಹೋಗುತ್ತೆ, ಸಂಬಂಧದಲ್ಲಿ, ಹೃದಯದಲ್ಲಿ, ಕೆಲವು ಮೈಂಡಲ್ಲಿ ಡೆಂಟ್ ಆಗ್ತಾ ಹೋಗುತ್ತೆ, ಡೆಂಟ್ ಆಗ್ತಾ ಹೋಗುತ್ತೆ, ಡೆಂಟ್ ಆಗ್ತಾ ಹೋಗುತ್ತೆ, ಡೆಂಟ್ ಆಗ್ತಾ ಹೋಗುತ್ತೆ. ಅದನ್ನ ಸರಿ ಮಾಡಕ್ ಆಗಲ್ಲ ಮಗು. ನೋಡಿ, ನೀನ್ ತೆಗೆದು ಬಿಟ್ಟೆ ವಾಪಸ್, ಬಟ್ ಆ ಹೋಲ್ನ ಸರಿ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಅವ್ಳಿಗೆ ಅನ್ಸುತ್ತೆ, ಹೌದು ಪಾಪ ನಾನು ತಪ್ಪು ಮಾಡ್ತಾ ಇದ್ದೆ. ಸರಿ, ಇಷ್ಟೊಂದು ತೂತ್ಗಳಾಗಿದೆ, ಏನ್ ಮಾಡ್ಲಿ ಪಾಪ? ಇದು ಉಡ್ಡದ ಏನು ಮಾಡಕ್ಕಾಗಲ್ಲ. ಮನುಷ್ಯಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದೇ ದಾರಿ, ಸಿಂಪ್ಲಿ ಸಾರಿ ಕೇಳು. ಫಸ್ಟ್ ಥಿಂಗ್, ಡೋಂಟ್ ಗೆಟ್ ಆಂಗ್ರಿ, ಆಸ್ಕ್ ಸಾರಿ. ತಪ್ಪಾಗೋಯ್ತು, ಸಾರಿ ಕೇಳಿ. ಕೋಪ ಮಾಡ್ಕೊಂಡ್ರಿ, ಆಸ್ಕ್ ದಮ್ ಸಾರಿ, ಸಿನ್ಸಿಯರ್ ಆಗಿ ಸಾರಿ ಕೇಳಿ. ತುಂಬಾ ಜನ ಈ ಕೋಪ ಮಾಡ್ಕೊಂಡು ಒಡಿಯೋದು ಒಡಿಯೋದು ಬರಿಯೋದು ಬರಿಯೋದು ಏನ್ ಮಾಡೋದು ಮಾಬಿಟ್ಮೇಲೆ ಸಾರಿನೂ ಕೇಳಲ್ಲ. ಸಿ, ಬೇರೆ ಹೃದಯ ನೋಯಿಸಿ ರಿಲೇಶನ್ಶಿಪ್ ಹಾಳು ಮಾಡಿ ನಾನ್ ಮಾಡಿದ್ದೆ ಸರಿ ಬಂದ್ಬಿಡ್ತು, ಏನ್ ಮಾಡ್ಲಿ ಅದಕ್ಕೆ? ದೇ ಡೋಂಟ್ ಇವನ್ ಆಸ್ಕ್, ಬಾದರ್ ಟು ಆಸ್ಕ್ ಸಾರಿ ಆಲ್ಸೋ, ರೈಟ್? ದೇರ್ ಆರ್ ಸಮ್ ರಿಲೇಶನ್ಶಿಪ್ಸ್, ದೇರ್ ಆರ್ ಸಮ್ ಫಸ್ಟ್ ಸರ್ಕಲ್ ರಿಲೇಶನ್ಶಿಪ್, ದೇರ್ ಆರ್ ಸಮ್ ಇಮ್ಮಿಡಿಯೇಟ್ ಕಲೀಗ್ಸ್ ಫ್ರೆಂಡ್ಸ್, ನಾವು ಅವ್ರ ಜೊತೆ ಲೈಫ್ ಟೈಮ್ ಜೊತೆ ಇರ್ಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಆಸ್ಕ್ ಸಾರಿ. ಕೆಲವು ಸತಿ ನಾವು, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್, ನಾವು ಮನುಷ್ಯರು, ವಿ ಲೂಸ್ ಅ ಟೆಂಪರ್ ಅಂಡ್ ವಿ ಸ್ಪೀಕ್ ಸಮ್ ಬ್ಯಾಡ್ ವರ್ಡ್ಸ್ ಆರ್ ಯೂಸ್ ಸಮ್ ಸೆಂಟೆನ್ಸ್ ಆರ್ ಇವನ್ ಲೈಕ್ ಏನೋ ಮಾಡ್ಬಿಡ್ತೀವಿ. ದಟ್ಸ್ ಅ ಹ್ಯೂಮನ್ ನೇಚರ್, ಅನಿಮಲಿಸ್ಟಿಕ್ ನೇಚರ್ ಇನ್ನೂ ಇರುತ್ತೆ, ಅದನ್ನ ಹೊರಗಡೆ ಬರಬೇಕು. ಇಫ್ ಯು ಆರ್ ಸ್ಟಿಲ್ ಇನ್ ದಟ್ ಮಾತ್, ಆಗಿಲ್ಲ, ಆಸ್ಕ್ ಸಾರಿ, ಸಿನ್ಸಿಯರ್ ಸಾರಿ ಕೇಳಬೇಕು. ನೋ ಸಾರಿಗೆ ಆ ಕಡೆ ಈ ಕಡೆ ಏನ್ ಇರ್ಕೊಳ್ದು, ಒಂದ್ ಸಿಂಪಲ್ ಕಣ್ಣಲ್ಲಿ ಕಣ್ಣು, ಐ ಆಮ್ ವೆರಿ ಸಾರಿ, ನಾನು ಈಗ ತಪ್ಪು ಮಾಡ್ಕೊಡ್ದಾಗಿತ್ತು, ನನಗೆ ರಿಯಲೈಸ್ ಆಗಿದೆ, ಐ ಆಮ್ ಸಾರಿ. ಅಂಡ್ ಪೀಪಲ್ ಏನ್ ಮಾಡ್ತಾರೆ, ಸಾರಿ ಕೇಳಿದ್ಮೇಲೆ ಅಪೋಸಿಟ್ ಪರ್ಸನ್ ಸಮಾಧಾನ ಆಗ್ಬಿಟ್ಟು ನಕ್ಬಿಟ್ಟು ಹಾ ಓಕೆ ಓಕೆ ಅಂತ ಹೇಳ್ಬೇಕಾ? ಅವ್ರಿಗೆ ಎಷ್ಟು ಡೀಪ್ ಆಗಿ ನೋವಾಗಿರುತ್ತೆ, ಎಷ್ಟು ಮನಸ್ಸಿಗೆ ಬೇಜಾರಾಗಿರುತ್ತೆ. ದೇ ಟೇಕ್ ಸೋ ಮಚ್ ಆಫ್ ಟೈಮ್ ಟು ಕಮ್ ಟು ದ ನಾರ್ಮಲ್. ಬಟ್ ತುಂಬಾ ಸತಿ ಏನಾಗುತ್ತೆ, ಸಾರಿ ಹೇಳಿದ್ಮೇಲೆ ಅವ್ರು ಸರಿ ಹೋಗಿಲ್ಲ ಅಂದ್ರೆ, ಸಾರಿ ಹೇಳಿಲ್ವಾ, ಸರಿ ಹೋಗು, ಅಳು ನಿಲ್ಸು. ಓಕೆ, ಅಂಡ್ ದೆನ್ ಲೈಕ್ ಯು ನೋ ಯು ಆರ್ ಇನ್ ಹ್ಯೂಮನ್ ಬೀಯಿಂಗ್ ಅಗೇನ್, ಅಪೋಸಿಟ್ ಪರ್ಸನ್ ಎಷ್ಟು ನೋವಾಗಿದೆಯೋ, ಎಷ್ಟು ಟೈಮ್ ತಗೊಳುತ್ತೋ ಗೊತ್ತಿಲ್ಲ ನಮ್ಗೆ. ಅಂಡ್ ವೆನ್ ದ ಪರ್ಸನ್ ಟೇಕ್ಸ್ ಇಟ್ಸ್ ದೋರ್ ಓನ್ ಟೈಮ್ ಅವ್ರ ಹೀಲ್ ಆಗ್ಲಿಕ್ಕೆ, ಆ ಒಂದು ಮನಸ್ಸು ಸಮಾಧಾನ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ನಮಗ್ ಗೊತ್ತಿಲ್ಲ. ಲೆಟ್ ದೆಮ್ ಟೇಕ್ ಟೈಮ್. ವಾಟ್ ವಿ ನೀಡ್ ಟು ಡೂ ಟಿಲ್ ದಟ್ ಟೈಮ್ ಇಸ್ ಐ ಆಮ್ ಸಾರಿ, ದಟ್ಸ್ ಇಟ್. ಬಿ ದೇರ್ ಹಂಬಲ್, ಸಿಂಪಲ್ ಆಗಿರಿ. ಲೆಟ್ ದ ಪರ್ಸನ್ ಬಿಕಮ್ ಆಲ್ ರೈಟ್ ವೆನ್ ದ ಪರ್ಸನ್ ಟೇಕ್ಸ್ ಟೈಮ್ ಟು ಬಿಕಮ್ ಆಲ್ ರೈಟ್, ರೈಟ್? ಸಿ, ವಾಟ್ ಈಸ್ ದ ಸೆಲ್ಫ್ ಮಾಸ್ಟರಿ ಇಸ್ ಆಲ್ ಅಬೌಟ್? ವಿ ಸ್ಪೀಕ್ 5 ಪರ್ಸನಾಲಿಟೀಸ್: ಬಾಡಿ, ಅವರ್ ಮೈಂಡ್, ಇಂಟೆಲಿಜೆನ್ಸ್, ಎಮೋಷನ್ಸ್ ಅಂಡ್ ಸ್ಪಿರಿಚುಯಲ್, ನಮ್ಮ ಎನರ್ಜಿ ವರ್ಲ್ಡ್. ಸೊ ಎಮೋಷನಲ್ ಮಾಸ್ಟ್ರಿ ಇಸ್ ಅ ಮಾಸ್ಟ್ರಿಂಗ್ ಅವರ್ ಪರ್ಸನಾಲಿಟಿ. ನಮ್ಮ ಭಾವನೆಗಳು ಏನಿದೆ ಅದರಲ್ಲಿ, ಭಾವನೆಗಳಲ್ಲಿ ಕೋಪ ಅನ್ನೋದೇನಿದೆ, ಆ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಕೋಪ ತಾನಾಗ್ ತಾನ್ ಬಂದ್ರೆ ಅದರಷ್ಟು ಬೆಳವಣಿಗೆ ಇನ್ಯಾವುದು ಇಲ್ಲಪ್ಪ. ಯು ಶುಡ್ ಗೆಟ್ ಆಂಗ್ರಿ, ವೈ ಮೈ ಲೈಫ್ ಇಸ್ ಲೈಕ್ ದಿಸ್, ಯಾಕೆ ನೆಕ್ಸ್ಟ್ ಲೆವೆಲ್ ಹೋಗಿಲ್ಲ, ವೈ ಆಮ್ ನಾಟ್ ಲಿವಿಂಗ್ ದಟ್ ಹೈಯರ್ ಲೈಫ್,
why I'm still that mediocre agidini atha why that you know there is so much of variation in my life namuna prashne kelkon namma mele nam kopa baruttalva adu anger I need to produce result I need to ask this question I need why am my life is like this ee prashnegalna namu naavu kelkondaga olagadinda kopa baruttala adu namge belisutta this is what happened to bhagwan buddha buddha agakondu siddhartha he got angry why there is a suffering for human why there is a death why there is a age why there is a crying so adike answer hudukta he became what he became so avan buddha agidda aadmele enayta he holded the bhiksha patra and mane manege uru uru hogbitto avru en kodtara adu tagonodu tinnodu matte pravachana heladu munduriyodu ivan kayaka agittu ivan jothe onda snehitaru no followers kuda shishyandru kuda serkondru ಸೊ ಒಂದ್ಸತಿ ಏನಾಯ್ತು ಒಂದ್ ಭಿಕ್ಷೆ ಬಿಡಕ್ ಒಂದ್ ಮನೆ ಮುಂದೆ ನಿಂತಿದ್ರು ಒನ್ ಲೇಡಿ ಕೇಮ್ ಔಟ್ ಅಂಡ್ ಶಿ ವಾಸ್ ಸೋ ಆಂಗರ್ ಆನ್ ದಿಸ್ ಗೈಸ್ ಅಂಡ್ ಜೋರಾಗಿ ಬೈದ್ ಬಿಟ್ಟು ದಾಂಡಿಗರು ನೀವು ಹಿಂಗಿದ್ದೀರಾ ಹಂಗಿದ್ದೀರಾ ಅಂತವ್ರು ಭಿಕ್ಷೆ ಬೆಳಿ ತಿಂತ ಇದ್ದೀರಾ ಮೈಗಳ್ರು ನೀವೆಲ್ಲರೂ ನೀವು ದುಡ್ಡು ತಿನ್ಬೋದಾಗಿತ್ತು ಯಾಕೆ ಹಿಂಗೆ ಊರು ಊರು ಮನೆ ಮನೆ ಅಲಿತಾ ಇದ್ದೀರಾ ಅಂತ ಚೆನ್ನಾಗಿ ಬೈದ್ ಬಿಟ್ಟು ಮಕ್ಕಳ ಮುಗಿದು ಬಿಡ್ತಾರೆ ಸೊ ಇವ್ರಿಗೆಲ್ಲರಿಗೂ ಭಯಂಕರ ಕೋಪ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್ಗಳಿಗೆ ಓಕೆ ಫಾಲೋ ಅವ್ರಿಗೆ ಹಿಂಬಾಲಕರಿಗೆ ಅಲ್ಲ ನಮ್ಮ ಬುದ್ಧ ಭಗವಾನ್ಗೆ ದೇವರಾಗಿದ್ದಾನೆ ಇಂಥವ್ನ ಹೋಗಿ ಉಗೀತಾ ಇದ್ದಾಳೆ ಗುರುಗಳೇ ನೀವು ಪರ್ಮಿಷನ್ ಕೊಡಿ ಇವ್ರು ನನ್ನ ಬುದ್ಧಿ ಕಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಬುದ್ಧ ತುಂಬಾ ತಾಳ್ಮೆಯಿಂದ ಹೇಳ್ತಾನೆ ಧನ್ಯವಾದಗಳು ತಾಯಿ ಹಿಸ್ ರೆಸ್ಪಾಂಡ್ ಟು ದಟ್ ಲೇಡಿ ಈಸ್ ಥ್ಯಾಂಕ್ ಯು ಸೋ ಮಚ್ ಮದರ್ ಎಲ್ರಿಗೂ ಇನ್ನೂ ತುಂಬಾ ಕೋಪ ಇವನ್ ತಲೆ ಕೆಟ್ಟರ ಇವನೇನ್ ಕೆಂತದ್ದು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಒಬ್ಬ ಆನಂದ ಅಂತ ಹಿರಿಯ ಸ್ಟೂಡೆಂಟ್ ಕೇಳ್ತಾನೆ ಗುರುಗಳೇ ನಮ್ಗೆ ಅರ್ಥ ಆಗಿಲ್ಲ ನೀವು ಏನ್ ಹೇಳಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾರೆ ನೋಡಿ ನನಗೆ ಎಲ್ಲರೂ ಹೇಳೋರು ನಾನು ಬುದ್ಧನಾಗಿದ್ದೀನಿ ಅಂದ್ರೆ ನನ್ನನ್ನು ನಾನು ಗೆದ್ದಿದ್ದೀನಿ ನನಗೆ ಜ್ಞಾನೋದಯ ಆಗಿದೆ ಅಂಥೇಳಿ ಈಕೆ ನನಗೆ ಉಗುಳಿದಾಗ ಮುಖದ ಮೇಲೆ ನನಗೆ ಒಳಗಡೆ ಒಂದು ಚೂರು ವಿಚಲಿತಗೊಳ್ಳಲಿಲ್ಲ ಐ ಡಿಡ್ ನಾಟ್ ಲೂಸ್ ಮೈ ಟೆಂಪರ್ಮೆಂಟ್ ಸೊ ನನಗೆ ರಿಯಲೈಸ್ ಮಾಡಿಸಿದ್ರು ಈಕೆ ನಾನು ಬುದ್ಧನಾಗಿದ್ದೀನಿ ಅಂತ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಂಥೇಳಿ ಸೊ ವೆನ್ ಯು ಗೆಟ್ ಎ ಸಿಚುಯೇಷನ್ ಯು ಲೂಸ್ ಯುವರ್ ಟೆಂಪರ್ಮೆಂಟ್ about to command about to you know make a some actions wrong actions and we execute things ask yourself am I evolved am I holding control on myself or am I victim of situation as you know victim of situation what animal agidina manushana agidina now bhavanegalna control ittkondo respond madidvi andre artha we are in the path of self mastery So self-mastery journey is what? Say we are in a human being life, like commercial life. If you are winning and you have continued one dwar kwanseti, that's your greatness. One thing le kwanseti kopa, you evolve to next level, right? When you get like 6 months, 1 year level, you beldi dira to control your emotion, you are in that path. That's a great awareness, right? So in fact, like kopa, now weak people mele torustive. ವಾಪಸ್ ರಿಬೌಂಡ್ ಆಗೇ ಆಗುತ್ತೆ ನಾನು ಪ್ರತಿ ಸತಿ ಕೋಪದ ಬಗ್ಗೆ ಮಾತಾಡಿದಾಗ ಇದು ಹೇಳೇ ಹೇಳ್ತೀನಿ ಬಿ ಕೇರ್ಫುಲ್ ಬಿ ಅಂಡರ್ಸ್ಟ್ಯಾಂಡ್ ದಿಸ್ ನಾವು ತುಂಬಾ ಸತಿ ನಮ್ಮ ಕೋಪ ತಡ್ಕೊಳಕ್ ಆಗದಿರ ಚಾನಲೈಸ್ ಮಾಡಿದ್ರೆ ನಾವು ಯಾರ ಮೇಲೆ ತೋರಿಸ್ತೀವಿ ನಮ್ಗಿನ ವೀಕರ್ ಪೀಪಲ್ ಮೇಲೆ ತೋರಿಸ್ತೀವಿ ಕರೆಕ್ಟ್ ಸತಿ ಹೀಗೆ ಅಣ್ಣ ತಮ್ಮಂದ್ರಲ್ಲೂ ಯಾವಾಗ್ಲೂ ಜಗಳ ಆಡೋದು ಜಗಳ ಅಂದ್ರೆ ದೊಡ್ಡವನು ತುಂಬಾ ಕೋಪ ಬಂದಾಗೆಲ್ಲ ತಮ್ಮನ ಹಿಡ್ಕೊಂಡು ಬೈಡ್ 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 ಅಂತ ಹೊಡಿಯೋನು ತಮ್ಮ ಅಣ್ಣಗೆ ಒಂದ್ಸತಿ ಅನಿಸ್ಬಿಡ್ತು ನಾನು ಯಾವಾಗ್ಲೂ ಹೊಡೆದ್ರು ನಮ್ಮ ತಮ್ಮ ಏನು ಹೇಳದೇ ಇಲ್ಲ ನನಗೆ ಒಂದ್ಸತಿ ಹಿಂಗೆ ಸಮಾಧಾನ ಮಾಡಿಸ್ಬೇಕಂದ್ಬಿಟ್ಟು ಬಾರ ಇಲ್ಲಿ ತಮ್ಮ ಅಂತ ಹೆಗ್ಲ ಮೇಲೆ ಕೈ ಹಾಕೊಂಡು ಹೇಳ್ತಾನೆ ನಿನ್ ತುಂಬಾ ಚಿನ್ನು ಪಾಪ ಕಣ ನೀನು ನಾನು ಸತಿ ಸತಿ ಹೊಡೆದ್ರು ನೀನು ಏನು ಹೇಳಲ್ಲ ಹೌದು ನಾನು ಹೊಡೆದ್ಮೇಲೆ ನಿನ್ ಏನಿಸುತ್ತೆ ಏನ್ ಹಿಂಗ್ ತಡ್ಕೊಂಡ್ಚೆ ನೀನು ಅಂತ ಅಣ್ಣ ಅದು ಬಿಡೋಣ ನೀನ್ ಏನ್ ಕೇಳ್ಬಿಡ ನನಗೆ ನೀನ್ ತುಂಬಾ ಹೈಟ್ ನೀನ್ ಹೊಡಿಯಕ್ಕಾಗತ್ತ ನಾನು ಅದ್ ನನ್ ಗೊತ್ತು ಬಿಟ್ಟು ಆದ್ರೂ ನೀನ್ ಹಿಂಗ್ ತಡ್ಕೊಂಡ್ಚೆ ಇದೀನಂತ ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಬಿಡೋಣ ಬಾತ್ರೂಮ್ಗೆ ಹೋಗ್ಚೆ ಏನೋ ಮಾಡ್ಚ ಏನಿಲ್ಲಣ್ಣ ನೀನ್ ಬ್ರಷ್ ಮಾಡ್ಚಲ್ಲ ಹಲ್ಲುಜ್ಜೋ ಬ್ರಷ್ ಅದನ್ ತಗೊಂಡ್ ಟಾಯ್ಲೆಟ್ ತೊಳೆದ್ಬಿಟ್ಟು ಬರ್ತೀನಿ ಅಣ್ಣ ಹೋಗ್ಬಿಟ್ಟು ಯಾವಾಗ್ಲೂ ಯು ಅಂಡರ್ಸ್ಟುಡ್ ನೌ ಸೊ ವೆನ್ ಎವರ್ ವಿ ಗೆಟ್ ಆಂಗರ್ ಆನ್ ಅವರ್ ವೀಕರ್ ಪೀಪಲ್ ಅವ್ರು ನಮ್ಗೆ ಫಿಸಿಕಲಿ ರಿವೆಂಜ್ ತಗೊಂಡಿಲ್ಲ ಅಂದ್ರು ದೇ ವಿಲ್ ಟೇಕ್ ಎ ರಿವೆಂಜ್ ದ ವೇ ವಾಂಟ್ ಟು ಟೇಕ್ ಎ ರಿವೆಂಜ್ ಸೊ ಕೋಪ ಬೇರೆಯವ್ರ ಮೇಲೆ ತೋರಿಸಿದ್ರೆ ಡ್ಯಾಮೇಜ್ ಜಾಸ್ತಿ ತಕ್ಷಣ ತಾನಾಗ ಕೋಪ ಬಂದ್ರು ಇನ್ನೂ ಡ್ಯಾಮೇಜ್ ಜಾಸ್ತಿ ಬೇರೆಯವ್ರು ನಮ್ಮನ್ನ ಕೋಪ ತರಿಸಿದ್ರೆ ಅದು ಇನ್ನೂ ಡೇಂಜರ್ ಬಟ್ ಬೇರೆಯವ್ರ ಕೋಪ ತರಿಸಿದ್ರೆ ತುಂಬಾ ಒಳ್ಳೇದು
ನಮ್ಮ ವೀಕ್ನೆಸ್ ನ ಟಚ್ ಮಾಡ್ತಾ ಇದ್ರೆ ಆಗ ನಾವು ಮಾಡ್ಬೇಕಾಗಿರೋದು ರಿವೆಂಜ್, ಪಾಸಿಟಿವ್ ರಿವೆಂಜ್, ಸ್ವೀಟ್ ರಿವೆಂಜ್, ಬೆಳೆದು ತೋರಿಸಿ. ದಟ್ಸ್ ಅ ಒನ್ಲಿ ಥಿಂಗ್. ಆಕ್ಷನ್ ಸ್ಪೀಕ್ಸ್ ಲೌಡ್ ದೆನ್ ವರ್ಡ್ ಅಂತ ನಾವು ಕರಿತೀವಿ. ಗುಡ್. ಸೊ ಮೆನಿ ಎ ಟೈಮ್ಸ್ ವಿ ಹ್ಯಾವ್ ಗಾನ್ ಥ್ರೂ ಸಿಚುಯೇಷನ್ಸ್ ಇನ್ ಲೈಫ್ ವೇರ್ ವಿ ಆರ್ ವಿಕ್ಟಿಮ್ ಆಫ್ ಆಂಗರ್. ನೌ ಲೆಟ್ ಅಸ್ ಬಿಕಮ್ ದ ವಿನ್ನರ್ ಆಫ್ ಆಂಗರ್. ದಟ್ಸ್ ಕಾಲ್ಡ್ ಸೆಲ್ಫ್ ಮಾಸ್ಟರಿ. ರೈಟ್. ಸೊ ಲಾಸ್ಟ್ ಫ್ಯೂ ಮಿನಿಟ್ಸ್, ಲೆಟ್ಸ್ ask some questions. If any questions is there, anybody has a question, you can type or you can raise your hand. I'll unmute so that you can ask question. Any question? Anybody has a question? I don't want to unmute everybody, so it will disturb. Yeah, Srinivas Medimi is asking a question. Hi Srinivas, welcome to our online GlareZone. Hello sir, this is my first online GlareZone attend martirodu. Really, I felt very happy. Welcome dear. Okay sir, nanna prashne enandre, to be frank, nanage tumba andre tumba patience ide. Kopa ashtu sulabhaga maadkolalla, but even then kopa baruvange opposite person irritate adaga control maadkolakagala. Ondansali I'll blast them. So adanna control maarkoboda athwa just we should respond maadi bitbidbeka andre yenagutte aa situation ge takkante adikke kopa torisodu uttama, but don't show it on the person. Okay, person mel torisbitaga yenagutte, that will be a revenge. Avr heng revenge thontara gotilla namge. Show it on the purpose, on the ಆ ಒಂದು ಏನ್ ಘಟನೆ ನಡೆದೈತೆ ಅದ್ರ ಮೇಲೆ ಕೋಪ ತರಿಸೋದ್ರಲ್ಲಿ ತಪ್ಪೇನಿಲ್ಲ. ಎಕ್ಸಾಂಪಲ್ ಲೈಕ್ ಆ ಮಾಯಾ ಬಜಾರ್ ನಲ್ಲಿ ಏನಾಗುತ್ತೆ, ದುರ್ಯೋಧನ ಯಾವ್ದೋ ಒಂದು ಅರಮನೆ ಕಟ್ಟಿರ್ತಾರಲ್ಲ, ಆ ಅರಮನೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ನ ಕಾಲ್ ನೀರಿದೆ ಅನ್ಕೊಂಡು ಕಾಲ್ ಜಾರಿ ಬಿದ್ದು ಬಿಡ್ತಾನೆ, ಅಲ್ಲಿ ನೀರಿರೋದಿಲ್ಲ. ಆ ಕೆಲವು ಕಡೆ ನೀರಿರುತ್ತೆ, ಅಲ್ಲಿ ನೀರಿಲ್ವೇ ಅಂತ ನೀರೊಳಗಡೆ ಬಿದ್ದಾಗ ದ್ರೌಪದಿ ನಕ್ಬಿಟ್ಟಾಗ ಅವನ್ಗೆ ಹರ್ಟ್ ಆಗ್ಬಿಡುತ್ತೆ. ದಟ್ಸ್ ವೇರ್ ಹಿ ವಾಂಟ್ಸ್ ಟು ಟೇಕ್ ಎ ರಿವೆಂಜ್. ಕರೆಕ್ಟ್. ಸೊ ಲೈಕ್ ನಾವು ಇವಾಗ ಯಾರೋ ಒಬ್ರು ನಮ್ಗೆ ಕೋಪ ತರಿಸಿದ್ರು, ಅವ್ರ ಮೇಲೆ ಬೈಬೇಡಿ. ನೀವು ಅವ್ರ ಮೇಲೆ ಆ ಸಿಚುಯೇಷನ್ ಹೇಳಿ, ದಿಸ್ ಇಸ್ ನಾಟ್ ರೈಟ್ ಅಂತ ಅಲ್ಲಿ ಕೋಪ ತೋರಿಸೋದು ಉತ್ತಮ. ಬಟ್ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಅವ್ರ ಪೇಷನ್ಸ್ ಇರಲ್ಲ. ಅಗೇನ್ ದೇ ವಿಲ್ ಸ್ಟಾರ್ಟ್ ರೈಸ್ ಆಗ್ತಾರೆ, ವಾಯ್ಸ್ ರೈಸ್ ಮಾಡ್ತಾರೆ. ಇಬ್ರು ಕೋಪ ಮಾಡ್ಕೊಂಡು ಈ ಕಡೆಯಿಂದ ಬುಲೆಟ್ ಈ ಕಡೆಯಿಂದ ಬುಲೆಟ್ ಬಿದ್ರೆ ಏನಾಗುತ್ತೆ? ಡ್ಯಾಮೇಜ್ ಓನ್ಲಿ. ರೈಟ್. ಸಮ್ಮನ್ ಹ್ಯಾಸ್ ಟು ಬಿ ಸೈಲೆಂಟ್ ಅಟ್ ದಟ್ ಟೈಮ್. Someone has to take a U-turn. ನಾನು ಇದೇ ತುಂಬಾ ಫಾಲೋ ಮಾಡ್ತಿರೋದು. Someone has to take a U-turn. Other person ಗೂ ತಲೆಗೆ ಹೋಗಲ್ವಲ್ಲ ಒಳಗಡೆ. ಆ ಸಿಚುಯೇಷನ್ ಟೈಮ್ ಕೂಲ್ ಡೌನ್ ಮಾಡಿ ಆಮೇಲೆ ಹೇಳೋದು ತುಂಬಾ ಉತ್ತಮ. ಆ ಟೈಮಲ್ಲಿ ಹೇಳಕ್ ಆಗಿಲ್ಲ ಅಂದ್ರೆ ಟೇಕ್ ಎ ಪಾಸ್. ಅವರು ಸಮಾಧಾನ ಆದ್ಮೇಲೆ ಮತ್ತೆ ಆಮೇಲೆ ಮಾತಾಡದೆ ನಾರ್ಮಲ್ ವಾಯ್ಸ್ ಅಲ್ಲಿ ಮಾತಾಡೋದು. ಮಾತಾಡಿದ್ರೆ ವಾಯ್ಸ್ ರೈಸ್ ಆಗದಿರಂಗೆ, ಟೆಂಪರ್ಮೆಂಟ್ ಮಾಡದಿರಂಗೆ, ಕೂಲ್ ಆಗಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಒಂದ್ ಅವರ್ ಎರಡ್ ಅವರ್ ಒಂದ್ ದಿನ ಎರಡು ದಿನ ಬಿಟ್ಟು ಮಾತಾಡಿದಾಗ ಚಾನ್ಸಸ್ ಆರ್ ದೇರ್ ಅದರ್ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್, ದೇ ವಿಲ್ ನಾಟ್ ರಿಪೀಟ್. ಕಮ್ಯುನಿಕೇಶನ್, ಹ್ಯಾಪಿ ಕಮ್ಯುನಿಕೇಶನ್ ಇಸ್ ದ ಒನ್ಲಿ ಸೊಲ್ಯೂಷನ್. ರೈಟ್. ಎಕ್ಸಾಕ್ಟ್ಲಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್ ಡಿಯರ್. ಅದರ್ಸ್, ಎನಿ ಒನ್ ಹ್ಯಾಸ್? ಭರತ್ ಹ್ಯಾಸ್ ರೈಸ್ ದ ಹ್ಯಾಂಡ್. Hi Bharat. Bharat Raj. Hi. Hi. Good evening sir. Very good evening dear. Tell me. Yeah. The one good concept thought you mentioned was anger can be channelized as a very good weapon. So can you give maybe another one or two good examples where this has happened? See, there are so many incidents in my life. Okay, people have showed me only that you are weak in this. Okay, so I could have blasted them. I am like this only. Why do you speak about me like this? Right? So one, like justifying our weakness, turn that into, you know, where people not even able to raise their eyes also to see that level, you should grow. Turn your weak into the strength. Rather than like go on justifying the weakness. See, when we go on proving our weakness by, you know, showing anger. Anger when we get actually,
we feel someone has done something wrong. Yeah, that's about others on others. Correct. Hmm. So what we need to do, let's say example, when do you get an angry? Give me one example. Yeah, generally people don't meet my expectation. It is like Educate continuously your people. Hmm. Let's say like, you know, teacher calls us, nin maga chanag ottta illa. What we need to do, now kopa madkon tapp anta magan godidre en agutte, he will lose his self confidence, his self image, right? But like say, like, you know, employee is not producing the way he has to produce result. Oh, your supplier is not, you know, fulfilling your demands. What you need to do? Educate your employees, educate your vendors, educate your world. Kopa bandagalla, adik munche. Kopa bardirange a situation matte marikkalisthirenge educate martha hogbeku. That's the solution. Hope you got Bharat Raj. Bharat, are you there? Disconnection and again it got connected. Yeah. Are you there? Sir, the line got disconnected. Yeah. No, the solution is educate your world. Educate your people. If they are your colleagues, if they are your staff, if your kids or your wife. Particularly if they are, you know, creating a situation that where they are not behaving the way they have to behave, where they are not producing the way they have to produce result. There's only thing, new kopa maadkondirenge, a kopa situation bittu bere time alli educate madak shuru maadbeku. Yes, sir. Yeah, thank you. Welcome. Okay, yeah. I think Babu has some question. Babu, do you have a question? ಇದು ಕ್ವಶನ್ ಅನ್ನೋಕ್ಕಿಂತ ಸರ್ ಜಸ್ಟ್ ನನಗೆ ಮನಸ್ಸಿಗೆ ಬಂದಿದ್ದು ಇದು ಆಓ ಅಮ್ ಅಂತ ಒಂದು ಇದನ್ನ ಚಾಂಟಿಂಗ್ ಮಾಡ್ತಿವಲ್ಲ ಸರ್ ಅವಾಗ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಒಂದು ಗೊತ್ತಿಲ್ಲ ಸರ್ ಮೋಸ್ಟ್ಲಿ ಕಾಕತಾಳಿ ಇರ್ಬೋದು ನಾನು ಕೇಳ್ತಿರೋದು ಅದನ್ನ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಟೂ ಡೇಸ್ ಮಾಡಿದೆ ನನಗೆ ಸ್ವಲ್ಪ ಶೀತ ಜ್ವರ ಈ ತರ ಎಲ್ಲ ಸ್ವಲ್ಪ ಅನಿಸ್ತು ಸರ್ ಅದು ಅನುಭವ ಆಯ್ತು ಅದಾದ್ಮೇಲೆ ಮತ್ತೆ ನಾನು ಸ್ವಲ್ಪ ಸ್ಟಾಪ್ ಮಾಡಿದೆ ಒಂದು ವಾರ ಅದು ಆರಾಮ ಆಯ್ತು ಎಲ್ಲ ಆಯ್ತು ಮತ್ತೆ ನಾನು ಲಾಸ್ಟ್ ಟೂ ಡೇಸ್ ಬ್ಯಾಕ್ ಅಂದ್ರೆ ಶುಕ್ರವಾರ ಶನಿವಾರ ಮತ್ತೆ ಮಾಡಿದೆ ನಾನು ಆತರ ಮಾಡಿದಾಗ ಮತ್ತೆ ನನಗೆ ರಿಟರ್ನ್ ಆತರ ಜ್ವರ ಎಲ್ಲ ಬಂತು ಶೀತಲ ಆಯ್ತು ಅದೇನಾದ್ರೂ ಆತರ ಲಿಂಕ್ ಇರತ್ತಾ ಅಂತ ಒಂದ್ ಸ್ವಲ್ಪ ಮನಸ್ಸಲ್ಲಿ ಬಂದು ಹೋಯ್ತು ಸರ್ ಅದು ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ ಓಕೆ ಆ ಓಂ ಚಾಂಟಿಂಗ್ ಇಸ್ ಎನರ್ಜಿ ಕ್ರಿಯೇಷನ್ ಪ್ರೋಸೆಸ್ ವೈಬ್ರೇಷನ್ ಕ್ರಿಯೇಷನ್ ಪ್ರೋಸೆಸ್ ಪ್ರಾಬಬ್ಲಿ ಲೈಕ್ ಯು ನೋ ಅದು ಇದು ಇದಕ್ಕೂ ಅದಕ್ಕೂ ಕನೆಕ್ಷನ್ ಇಲ್ಲ ಮೇಬಿ ಸಮ್ ಅದರ್ ರೀಸನ್ಸ್ When you start chanting, you start creating very high energy and you will be having a higher production. Probably negativity is all going away from your body. Okay. Please continue what you are continuing. Never, don't stop that. Okay. Have a results in long, long run. Okay. So anybody else would like to share your key learnings of today's session? Raise your hand so that I can unmute you. One or two people can share your key important takeaway from the session. Okay, we have our Vishwanath Bidalur. Hi, Hiro. Hi, sir. So today, the learning was the board with the nails, sir. Learned Nijwalu that has made an impact. So I have to change, sir. I will change. Super. It was a beautiful word when we start handling our emotions in our control. Super. Correct. Very good. Okay, one more guy who would like to share. Yaar Hosubra idare. Let's see Anant in this. Hi, Anant. Anant? Can you hear me, sir? Yeah, I can hear Anant. It was a very good session, sir. Like Srini was mentioned as well, I have a very high tolerance. Most of the time I keep quiet.
So that is what I do. And when there is an emotions, I think we have to talk on the event rather than the person. So that is a learning from you, sir. Very nice. Thank you so much. Well, excellent evening, all of you. Excellent night. Okay. You want to share something? Yeah. Srinivas want to share something. Let's. Hi, Srinivas. Yeah. Main learning and anyway, idu helidu tumbane chenagittu. See, we shouldn't react. Namu kopa bandaga navu react madabardu, respond madbekandralla. Really, that's a very good thing. Animals ge namge difference enandre adralle irodu. Adu react madutte, navu respond madbeku. So avaga kopa control alli irutte anta nan ankontidini. It's really tumbane help agutte anger control madu. Animal ge erade vyathasa. Animal ge enisthe fatak anta maadibidide adige. Ade react madutte. Navu kopa maadkonbitre pranigal tara namgu praniyu vyathasane irala. Vyathasa irala. Really. It's a very good learning, sir. Really. So okay. Thank you. It was a wonderful session, sir. Welcome, dear. Thank you. So the summary of the whole session is one thing: how to channelize our emotions, especially anger management. Nodi kopa anadu tumba adbhutavada shakti. Instant aagi bandaga adu danger aagutte. Instant aagi takkanta bandibittu yen maartta idiyo anta gottirala anahutane jaasti. ತಾವಾಗಿ ತಾವು ಕೋಪ ತರಿಸ್ಕೊಂಡ್ರಿ ಚಾಲೆಂಜ್ ತಗೊಂತೀರ ಬೆಳವಣಿಗೆ ಆಗುತ್ತೆ. ಬೇರೆಯವ್ರು ನಿಮ್ಮನ್ನ ಕೋಪ ಮಾಡಿಸಿದ್ರು, ಸಿಚುಯೇಷನ್ ಆರ್ ಎ ಪರ್ಸನ್ ಪ್ರವೋಕ್ ಮಾಡಿದ್ರು, ಅದನ್ನ ಇನ್ಸ್ಟೆಂಟ್ ಆಗಿ ರಿಯಾಕ್ಷನ್ ಮಾಡಿ ತೋರ್ಸಕ್ ಬದಲು ಚೇಂಜ್ ಇಟ್ ಇನ್ ಟು ರೆಸ್ಪಾನ್ಸ್. ಒಂದು ಫಸ್ಟ್ ಸರ್ಕಲ್ ಆಯ್ತು, ಇಂಪಾರ್ಟೆಂಟ್ ಪೀಪಲ್ ಆಗಿದ್ದಾರೆ, ಕಮ್ಯುನಿಕೇಟ್ ಎಜುಕೇಟ್ ದೆಮ್ ನಾಟ್ ಟು ಡೂ ಅಗೇನ್ ಅಂಡ್ ಅಗೇನ್. If somebody bigger than that, where you cannot respond also, produce a biggest result, greatest result. ಏನಾದ್ರು ನಾವು ಬೇರೆಯವ್ರನ್ನ ತಿದ್ಲಿಕ್ಕೆ ಆಗಲ್ಲ, ಕೆಲವು ಸತಿ ಬಿಟ್ಬಿಡೋಣ, ತಲೆ ಕೆಡಿಸ್ಕೊಂಡ್ಬಿಡ. ಸೆಲ್ಫ್ ಮಾಸ್ಟ್ರಿ ಇಸ್ ಆಲ್ ಅಬೌಟ್ ಪ್ರಪಂಚನ ಗೆಲ್ಲಕ್ಕಾಗಲ್ಲ, ಪ್ರಪಂಚನ ಬದಲಾಯಿಸಕ್ಕಾಗಲ್ಲ. ನಮ್ಮನ್ನ ಬದಲಾಯಿಸ್ಕೊಂಡ್ರೆ, ನಮ್ಮ ಭಾವನೆಗಳು ನಮ್ಮನ್ನ ನಾವು ಹಿಡ್ಕೊಂಡ್ರೆ, ಪಂಚ ಪರ್ಸನಾಲಿಟಿಗಳನ್ನ ನಾವು ಗೆಲ್ಲಕ್ಕೆ ಶುರು ಮಾಡಿದ್ರೆ, ಪ್ರಪಂಚನ ಆಟೋಮೆಟಿಕ್ ಆಗಿ ಆಸ್ ಎ ವಿ ಕ್ಯಾನ್ ಗೋ ಆನ್ ವಿನ್ನಿಂಗ್. Right? Love you all. Excellent night. Catch you up on next Monday evening 7:30. This Self Mastery course tondiravarge 52 varagala kala online course people ge sigatakanta follow up session idu. Excellent night.